ಇವತ್ತು ಈ ಶೋ ಮಾಡೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನನ್ನ ಜೊತೆ ಇದ್ದಾರೆ ನಾವೆಲ್ಲರೂ ಇಷ್ಟಪಡುವಂಥ ಡಿ ಬಾಸ್. ನಿಮ್ಮನ್ನ ಹೆಸರೇ ಮರ್ತ್ಬಿಡ್ತೀವಿ ಒಂದು ಇನ್ನೂ ಸ್ವಲ್ಪ ದಿನ ಕಳೆದ್ರೆ ನನ್ನ ಪ್ರಕಾರ ಅನ್ಸುತ್ತೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಮೆಜೆಸ್ಟಿಕ್ ಇಂದ ಮದಕರಿ ನಾಯಕನ ತನಕ ಅದ್ಭುತವಾದಂಥ ಜರ್ನಿ ಇದು. 3 ದಶಕದ ಜರ್ನಿ ಮತ್ತು ನಾಯಕ ನಟನಾಗಿ 2 ದಶಕವನ್ನು ಪೂರೈಸ್ತಾ ಇದ್ದೀರಾ. ಇಯರ್ ನಂಬರ್ ಅಷ್ಟೇ ಸರ್, ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಖುಷಿ ಅಷ್ಟೇ. ಗೆಲುವು ಸೋಲು ಏನು ನಿಮ್ಮ ಪ್ರಕಾರ ಆಗಿದೆ? ಕಾಯಿನ್ ಸರ್ ಅಷ್ಟೇ, ಈ ಕಡೆ ಆ ಕಡೆ 2 ಮುಖ ಇದ್ದಂಗೆ ಅಷ್ಟೇ. ದರ್ಶನ್ ನಾವೆಲ್ಲರಿಗೂ ಕೂಡ ಬರೀ ಸಿನಿಮಾ ನಟನಾಗಿ ಮಾತ್ರ ನೋಡಿದ್ದಿದ್ರೆ ಬಹುಶಃ ಇಷ್ಟು ಜನರ ಹೃದಯ ಗೆಲ್ಲೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಪ್ರಕಾರ ಡಿ ಬಾಸ್ ಆಗೋಕ್ಕಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದನ್ನು ಮೀರಿದ ಬದುಕು ಕಟ್ಟಿದ್ರಿ, ಅದನ್ನು ಮೀರಿದ ಒಬ್ಬ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀರಿ. ಹೆಂಗೆ ಸಾಧ್ಯ ಆಗುತ್ತಿದೆ? ಒಂದೇನಂದರೆ ನಮಗೆ ಮನೇಲಿ ಕಳ್ಸಿಕೊಟ್ಟಿದ್ದು ನಾವು ಬಂದಿದ್ದು ಸರ್. ಮನೇಲಿ ಅವತ್ತಿಂದ ಯಾವುದೇ ಆಡಂಬರದಲ್ಲಿ ನಮ್ಗೆ ಬೆಳೆಸಿಲ್ಲ. ಆಮೇಲೆ ಹಂಗೇನೆ ಕಷ್ಟನೂ ನೋಡ್ಕೊಂಡು ಬಂದಿದ್ದೀವಿ. ಒಂದೇನಂದ್ರೆ ಇವತ್ತಿಗೂ ನಿಂತ್ಕೊಂಡು ನಾವು ನೋಡಿದಾಗ ಇಷ್ಟೆಲ್ಲ ಕಷ್ಟ ಪಡ್ತೀವಿ, ಇಷ್ಟೆಲ್ಲ ಸಂಪಾದನೆ ಮಾಡ್ತೀವಿ, ಇಷ್ಟ ಬಂದಿದ್ದು ತೊಗೊಳಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಏನಕ್ಕೆ ಬೇಕು ಆಡೋದು, ಸಾಕು ಬಿಡಪ್ಪ ನಮ್ಗೆ ಇಷ್ಟ. ಯಾಕೆ ಇಷ್ಟ ಬಂದಿದ್ದು ತಿನ್ನಲ್ವಾ ನೀವು? ಇಷ್ಟ ಬಂದ ಕಡೆ ಹೋಗಲ್ವಾ? ಭಾಳ ಕಷ್ಟ. ಅಂದರೆ ಜನ ಬರ್ತಾರೆ ಅಂತನಾ ಅಥವಾ ನಾನಿಲ್ಲ? ಅಫ್ಕೋರ್ಸ್ ಅದೊಂದಿದೆ ಪಾಪ, ಅದನ್ನ ನಾನು ಬೇಡ ಅಂತ ಅನ್ನೋದು ಇಲ್ಲ ಸರ್. ಇವತ್ತು ಏನಾದ್ರು ಒಂದು ದೇವಸ್ಥಾನಕ್ಕೆ ಹಿಂಗೆ ಹೋಗೋಣ ಅಂತಂದರೆ ಪಾಪ ಕ್ಯೂ ಅಲ್ಲಿ ಬಿಟ್ಟು ಸರ್ ಇಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾರೆ. ಪಾಪ ಅಲ್ಲಿ ನಿಂತಿರೋ ಎಷ್ಟೋ ಜನ ಆಯಿತು ಅಂತ ಹೇಳ್ಕೊಳ್ತಾರೆ. ಬಟ್ ಇನ್ನು ಕೆಲವರಿಗೆ ಪಾಪ ಆ್ಯಕ್ಚುಲಿ ನಾವು ಹೋಗಿಲ್ಲ ಕಾಯ್ದಿದ್ವಲ್ಲ, ಸೊ ಆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅದೊಂದು ಅಂದ್ಕೊಳ್ತೀನಿ. ಸ್ಟಾರ್ಗಿರಿ ಅದು ಬೆಳ್ಳಿ ತೆರೆಗೆ ಮಾತ್ರ. ಸಹಜವಾಗಿ ನಾನು ಹೆಂಗಿರಬೇಕು ಹಾಗೆ ಇರಬೇಕು. ತುಂಬ ಜನರಿಗೆ ಸ್ಟಾರ್ ನಟರು ಅಂದ ತಕ್ಷಣ ಈ ಕಡೆ ನೋಡೋರಿಗೆ ಬಿಡಪ್ಪ ಅವ್ರಿಗೇನು ಆರಾಮಾಗಿದ್ದಾರೆ, ಕಷ್ಟನೇ ಇಲ್ಲ ಅವ್ರಿಗೆ, ಏನು ಬೇಕು ಅವ್ರು ಅವ್ರ ಹತ್ರಕ್ಕೆ ಬರುತ್ತೆ ಅಂತ ಈ ಕಡೆ ಕೂತಿರೋ ಜನರಿಗೆ ಅನ್ಸುತ್ತೆ. ಯಾವಾಗ ನೀವು ಆ ಥರ ಇಲ್ಲವೇ ಇಲ್ಲ ಹಂಗೆ ನೋಡ್ಕೊಳ್ಳಿ? ಅಲ್ಲಲ್ಲ, ಅಲ್ಲ ಅವ್ರು ಅಂದ್ಕೊಳ್ಳೋದು ಮೋಸ್ಟ್ಲಿ ಅವ್ರಿಗೆ ಏನು ಬೇಕೋ ತೊಗೋಬೋದು, ಏನು ಬೇಕು ಮಾಡ್ಬೋದು. ಯಾ ಅಫ್ಕೋರ್ಸ್ ದುಡ್ಡಿಂದ ಯಾವುದು ಬರ ಅಂತ ಅನಿಸ್ಲಿಲ್ಲ. ಬಟ್ ಆದರೆ ಹೋಗಿ ತೊಗೊಳಕ್ಕಾಗಲ್ವೇ? ಈಗ ಒಂದು ಶರ್ಟ್ ತೊಗೋಬೇಕು, ನಾನು ಯಾವ್ದು ನನ್ನ ಕಲರ್ಗೆ ಇಷ್ಟ, ನಾನು ಎಲ್ಲ ನಾನು ಕಾಸ್ಟ್ಯೂಮರ್ಗೆ ಹೇಳ್ಬೇಕು, ಇಲ್ಲ ಮನೆಯವ್ರಿಗೆ ಹೇಳ್ಬೇಕು, ನಂಗೊಂದು ಶರ್ಟ್ ತೊಗೊಂಬರಪ್ಪ, ಪ್ಯಾಂಟ್ ತೊಗೊಂಬರಪ್ಪ ಅಂತ. ಸೊ ಎಲ್ಲೂ ದರ್ಶನ ಶಾಪಿಂಗ್ ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗಿಲ್ಲ ಪಾನಿಪುರಿ ಇಷ್ಟ ಆಯಿತು ಹೋಗಿ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ, ಏನಾದರೂ ತರಿಸ್ಕೊಂಡು ತಿನ್ನಬೇಕು. ಬಟ್ ತಿನ್ನೋ ಖಯಾಲಿ ಅಂತೂ ಭಾಳ ಇದೆ ದರ್ಶನ್ ಇದೆ. ಬಟ್ ಇಲ್ಲ, ಈಗ ಪ್ರೊಫೆಷನ್ ಬಿಡೋಲ್ಲ ಅಷ್ಟೇ ಸರ್, ಇದು ಮೇಂಟೈನ್ ಮಾಡಲೇಬೇಕು. ಹಾಗೆ ನಿಮ್ಮ ಫಿಸಿಕ್ ಹಾಗೆ ಇದೆ, ಜೊತೆಗೆ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ ಕೂಡ. ಆ್ಯಕ್ಚುಲಿ ಈಗ ರಾಜ ಮದಕರಿ ನಾಯಕ ಆ ಥರ ಪಾತ್ರಗಳು ಬಂದಾಗ ಅಫ್ಕೋರ್ಸ್ ಮಾಡಲೇಬೇಕು ನನಗೆ ಅಂತ. ಈಗ ಆ್ಯಕ್ಚುಲಿ ಕುರುಕ್ಷೇತ್ರ ತೊಗೊಂಡು ಮೈಮೇಲೆ ಬಟ್ಟೆನೇ ಇಲ್ಲ ಸರ್. ನಮ್ಗೆ ಎಷ್ಟೊಂದು ಸರ್ ನನಗೆ ಅನಿಸ್ಬಿಡುತ್ತೆ ಈ ಸಿನಿಮಾದಲ್ಲಿ ತಪ್ಪ ಇದ್ರು, ಇನ್ಯಾವುದೋ ಪೊಲೀಸ್ ಆಫೀಸರ್ ಥರ ನೋಡಿದೆ, ಸಡನ್ನಾಗಿ ಐರಾವತದಲ್ಲಿ ಇನ್ನೊಂದು ಕಡೆ ಎಲ್ಲ ತುಂಬ ಸಣ್ಣಗೆ ಬಂದುಬಿಟ್ರಿ, ಮತ್ತೆ ಇನ್ಯಾವಾಗಲೂ ನೋಡಿದಾಗ ದಪ್ಪ ಕಾಣಿಸ್ತೀರಾ? ಹೆಂಗೆದು ಮಾಡ್ತಾ ಇರ್ತೀರಿ. ಬಟ್ ಒಂದೊಂದ್ಸಲಿ ನಾವು ಮನುಷ್ಯರಲ್ಲ ಸರ್, ಒಂದೊಂದ್ಸಲಿ ಮೈ ತೊಗೊಳಲ್ಲ, ಮೈ ರೆಸ್ಟ್ ಕೇಳುತ್ತೆ. ಆ್ಯಕ್ಚುಲಿ ಸುಮಾರು ಸಲ ಈಗೀಗ ಅನಿಸೋದು ನನಗೆ, ಮೆಂಟಲಿ ನಾನು ಫಿಕ್ಸ್ ಆಗಿರ್ತಿರಲಿಲ್ಲ ಮಾಡಲೇಬೇಕಂತ, ಬಟ್ ಫಿಸಿಕಲಿ ಸಪೋರ್ಟ್ ಕೊಡೋದೇ ಇಲ್ಲ. ಅರ್ಧ ಔಟ್ ನಿಲ್ಲಿಸ್ಬಿಡ್ತೀನಿ, ಆಗಲ್ಲ ಬಿಡ್ರಪ್ಪ ನನಗೆ, ಮೋಸ್ಟ್ಲಿ ಬಾಡಿ ಸಪೋರ್ಟ್ ಮಾಡ್ತಾರೆ, ಬಿಟ್ಬಿಡ್ರಿ. ಈಗ ನಾನು ಈ 52 ಸಿನಿಮಾ ನಾವು ಯಾವಾಗಲೂ ಅಂತೀವಲ್ಲ ಕಾಣಿಸ್ತಾರ ಹಿಂಗೆ ಬಂದು ಹೊಟ್ಟೋಯ್ತು ಅಂತ ಎಷ್ಟೋ ಸರಿ ಮಾತಾಡ್ತೀವಿ. ನಿಮ್ಗೆ ಹಾಗೆ ಅನಿಸುತ್ತಾ? ಇಲ್ಲ ನನಗದು ಪ್ರತಿ ಹಂತವೂ ನೆನಪಿದೆ ನನಗೆ ಅಂತ ಅನಿಸುತ್ತೆ. ಹಂತವಾಗಿ ಕಟ್ಕೊಂಬಂದ್ರೆ ಸರ್ ಪ್ರತಿಯೊಂದು ಇಟ್ಟಿಗೆನೂ ಕಷ್ಟಪಟ್ಟೆ ಕಟ್ಟಿರೋದು, ಕಷ್ಟಪಟ್ಟೆ ಕಟ್ಟಿರೋದು. ಬೆಂಗಳೂರು ಮೆಜೆಸ್ಟಿಕ್ ಕಡೆ ಓಡಾಡ್ತಿರ್ಬೇಕಾದ್ರೆ ಏನು ಅನಿಸುತ್ತೆ ಸರ್? ಯಾವಾಗ ಸರ್ ಮೊದಲು ಬಸ್ಸಲ್ಲಿ ಬರ್ತಿದ್ದೆ, ಆಮೇಲೆ ಸ್ವಲ್ಪ ದಿನ ಟ್ರೈನಲ್ಲಿ ಬಂದೆ, ಆಮೇಲೆ ಈಗ ಆ್ಯಕ್ಚುಲಿ ಕಾರಲ್ಲಿ ಬರ್ತಾ ಇದ್ದೀನಿ. ಅದು ಮೆಜೆಸ್ಟಿಕ್ ನೀವು ನೋಡಿದ್ದು 96, 97ನೇ ಇಸ್ವಿ ಅಪ್ಪಾಜಿ ಕಾಲವಾದ ನಂತರದ 96 ನಾನು ಇಂಡಸ್ಟ್ರಿಗೆ ಎಂಟ್ರಿ. ಕಾಲವಾದ ನಂತರದಲ್ಲಿ ಮೊದಲೇ ಇಟ್ಟಿಗೆ ಕಟ್ಟಿದ್ದೆ ನೆನಪಾದ್ರೆ ಏನು ಅನ್ಸುತ್ತೆ ಅವಾಗ? ಅಲ್ಲ ಮೊದಲನೇ ಇಟ್ಟಿಗೆ ಲೈಟ್ ಬಾಯ್ ಇದೆ, ಲೈಟ್ ಬಾಯ್ ಸ್ಪಾಟ್ ಬಾಯ್ ₹150 ಪರ್ ಡೇ. ಅಲ್ಲಿಂದ ಸ್ಟಾರ್ಟ್. ಒಬ್ಬ ಲೈಟ್ ಬಾಯ್ ಇವತ್ತು ಇಡೀ ಲೈಟ್ಸ್ ಎಲ್ಲ ಅವ್ರ ಮೇಲೆ ಫೋಕಸ್ ಆಗಿದೆ. ಕಂಡಕ್ಟರ್ ಆದರೂ ಪಾಪ ಆಗಲಿಲ್ಲ ಸರ್. ಒಬ್ಬೊಬ್ಬರದ್ದು ಡೆಸ್ಟಿನಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದೇ ಡೆಡಿಕೇಶನ್, ಹಾರ್ಡ್ ವರ್ಕ್. ಯಾವುದು ಈಸಿ ಮೀಲ್ ಬರಲ್ಲ ಸರ್, ಯಾರಿಗೂ ಬರಲ್ಲ ಸರ್. ಮೇ ಬಿ ಈಸಿ ಮೀಲ್ ಬಂದು ಮೋಸ್ಟ್ಲಿ ಬಂದು ಹಿಂಗೆ ಹೊಟ್ಟೋಗಿರ್ಬೋದು. ಬಟ್ ಹಾರ್ಡ್ ವರ್ಕಿಗೆ ಯಾವತ್ತಿದ್ರೂ ಅದಕ್ಕೆ ಒಂದು ಬೆಲೆ ಬಂದೇ ಬರುತ್ತೆ ಅದಕ್ಕೆ. ಬಟ್ ಹಂಗಂತೇಳಿ ನಮ್ಮ ಪ್ರಯತ್ನ ಬಿಡೋಕ್ಕೆ ಹೋಗ್ಬಾರ್ದು. ಗುರಿ ಏನು? ನಾನು ಕಲಾವಿದ ಆಗಬೇಕು ಅನ್ನೋದು ಸರ್ ಡಿಸೈಡ್ 101%. ನಾನು ಯಾವತ್ತೂ 2 ದೊಡ್ಡ ಮೇಲೆ ಕಾಲು ಇಡ್ಲೇವೇ ಇಲ್ಲ. ಅದು ಎಸ್ಪೆಷಲಿ ನಮ್ಮ ತಂದೆ ಹೋದ್ಮೇಲಂತೂ ಫಿಕ್ಸ್ ಆಗಿದೆ ನಾನು. ಅಂದರೆ ಆಸೆ ಇದ್ದಿದೆ, ನಾನು ಸತ್ತರೆ ಒಂದಿನ ಈ ಥರ ಸಾಯ್ಬೇಕಣ ಅಂತ. ಆ ಸಾಧನೆ ಇನ್ನೂ ಮುಂದಕ್ಕೆ ಹೋಗ್ಬೇಕು ನಮ್ಗೆ ಯಾವಾಗಲೂ ಅನ್ಸ. ಅಲ್ಲ ಅಂದರೆ ಒಂದು ಎಂಟರ್ಟೈನ್ ಮಾಡಿದ್ದು ಸರ್. ಈಗ ನಮ್ಮ ತಂದೆ ಒಂದು ಅಫ್ಟ್ರಾಲ್ ಅ ವಿಲ್ಲನ್ ಸರ್. ಅವಾಗ ಆ್ಯಕ್ಚುಲಿ ಮೊಬೈಲ್ ಇರಲಿಲ್ಲ, 96, ಅವಾಗಿನ್ನೂ ಮೀಡಿಯಾನೂ ಬಂದಿರಲಿಲ್ಲ. ಹುಬ್ಳಿ ಧಾರವಾಡಿಂದನೂ ಬಂದರು ಸರ್ ನೋಡೋಕೆ ಅವ್ರನ್ನ. ಅದು ಹೆಂಗಿಂದ ಫೋನ್ಗಳು ತೊಗೊಂಡ್ರು ಇಲ್ಲಿಂದ. ಬಟ್ ಹಿಂಗೆ ಕೂತಿದ್ದ ಗಾಡಿ ಹಿಂಗೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಅಲ್ಲಿವರೆಗೂ ಜನ ಕಾಣಿಸ್ರು. ನಾನು ಕೊಡೋದು ಇದು ಕಣ ಕಲಾವಿದನ ಕೊಡೋ ಮರ್ಯಾದೆ ಅಂತ. ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ಅವಾಗ ಓಡಾಡ್ತಿರಬೇಕಾದ್ರೆ ಯಾರು ನಿಮ್ಮನ್ನ ಕಂಡಿಡಿತಿರಲಿಲ್ಲ. ಅವಾಗೆಲ್ಲ ಬೇರೆ ಬೇರೆ ಸಿನಿಮಾಗಳು ನೋಡ್ತಿದ್ರಾ ಸರ್? ಮೆಜೆಸ್ಟಿಕ್ ಸಿನಿಮಾಗಳು ನೋಡ್ತಿದ್ರಾ ಸರ್? ಯಾರು ಸಿನಿಮಾ ಸರ್ ಅವಾಗ ನೋಡ್ತಿದ್ರು? ಎಲ್ಲರದು ನೋಡ್ತಿದ್ದೆ ಸರ್. ಸರ್ ಈಗಲೂ ಎಲ್ಲರದು ನೋಡ್ತೀನಿ ಸರ್. ಯಾಕಂದ್ರೆ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕಲ್ಲ ಸರ್. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಇದನ್ನ ಬಿಟ್ಟು ನಾವೇನು ಮಾಡೋಣ. ಅವಾಗೆಲ್ಲ ಕ್ಯೂ ಅಲ್ಲಿ ನಿಂತು ಏ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ನಾವು ಯಾರ್ದೋ ಸಿನಿಮಾ ಭಾಳ ಆಸಕ್ತಿ ಇತ್ತು. ಎಲ್ಲರದು ನೋಡ್ತಿದ್ದೆ ಸರ್ ನಾನು. ಎಲ್ಲ ಏನು ಹೊಡೆದಾಟ ಬಡದಾಟಗಳು ಮಾಡಿದ್ವಿ ನಾವು ಟಿಕೆಟ್ಗೋಸ್ಕರ. ಓಹ್, ಈಗ ನಿಮ್ಮ ಸಿನಿಮಾ ಅಂದ ತಕ್ಷಣ ನಾವು ಈಗೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಇದೆ ನೋಡಬೇಕು ಅಂತ ಕಾಯ್ತಾ ಇರ್ತೀವಿ. ನೀವು ಯಾರು ಸಿನಿಮಾ ಕಾದ್ರಿ ಸರ್? ಸರ್ ನಾನು ಎಲ್ಲ ಕಲಾವಿದ್ರದ್ದು. ಯಾವ ಸಿನಿಮಾ ಕಾದಿತ್ತು ಸರ್? ತುಂಬ ಇಲ್ಲ ಹಂಗಂತಾರೆ, ಇಲ್ಲ ಇಲ್ಲ ಹಂಗಂತಲ್ಲ ಎವ್ರಿ ಒನ್. ಆಮೇಲೆ ನಮ್ಮ ತಂದೆ ಫಸ್ಟ್ ಆಫ್ ಆಲ್ ಅವ್ರು ಮಾಡಿದ ಸಿನಿಮಾಗಳು ಎಲ್ಲದಕ್ಕೂ ನಮಗೆ ಮೊದಲೇ ಕಳಿಸೋರು ಸರ್. ಯಾವಾಗಲೂ ಕೂಡ ಅವ್ರ ಮನೆತನದಲ್ಲಿ ಯಾರೋ ಒಬ್ಬರು ದೊಡ್ಡ ನಟ ಇದ್ದರೆ ಮಕ್ಕಳಿಗೆ ಏನಪ್ಪ ಆರಾಮು ಅಂತ ಯಾವಾಗಲೂ ಕೂಡ ಇರೋದು. ಇಂಡಸ್ಟ್ರಿ ಈಗಲೂ ನೋಡ್ತಿದ್ದೀವಿ ಅದನ್ನೆಲ್ಲ ಕೂಡ. ಬಟ್ ದರ್ಶನ್ ಅವ್ರ ವಿಷಯದಲ್ಲಿ ಅದೆಲ್ಲವೂ ಕೂಡ ಸುಳ್ಳಾಗಿತ್ತು. ಇಲ್ಲ ಇಲ್ಲ ಸರ್, ಒಂದು ಹೀರೋಗಳ ಮಕ್ಕಳಿಗೆ ಅದಿಲ್ಲ ಸರ್. ಬಟ್ ವಿಲನ್ಗಳ ಮಕ್ಕಳು ಯಾ ಅಫ್ಕೋರ್ಸ್ ತುಂಬ ಕಷ್ಟ ನೋಡ್ರಿ. ಆ್ಯಕ್ಚುಲಿ ವಜ್ರೂಮ್ನ ಮಕ್ಕಳು ಯಾರೂ ಬರಲೇ ಇಲ್ಲ ಇಂಡಸ್ಟ್ರಿಗೆ. ಸ್ವಾತಂತ್ರ್ಯ ಸೊ ಅಷ್ಟು ಈಸಿ ಅಲ್ಲ ಅದು. ಆಮೇಲೆ ಇದು ಇಂಡಸ್ಟ್ರಿ ಅನ್ನೋದು ಸರ್, ಇದು ಯಾರಪ್ಪನ ಮನೆ ಸೊತ್ತಲ್ಲ ಅವತ್ತು ಹೇಳ್ತಾ ಇದ್ದೆ. ಏನೋ ನಾವು ಕಲಾವಿದ್ರ ಮಕ್ಕಳು ನಮಗೇನೋ ಬಂದ ತಕ್ಷಣ ರೆಡ್ ಕಾರ್ಪೆಟ್ ನೋನು ಒಬ್ಬ ನಾರ್ಮಲ್ ಅದೊಂದು ಈಸಿ ಸರ್. ಆ್ಯಕ್ಚುಲಿ ಇವತ್ತು ಹೇಳ್ತೀನಿ ಕೇಳ್ಕೊಳ್ರಿ. ಯೂಶ್ವಲಿ ಎಲ್ಲ ನಮ್ಮ ಕಲಾವಿದ್ರ ಮಕ್ಕಳಿಗೆ ನಮಗೊಂದೊಂದು ಶಾಪ ಅದು ಏನಂತಂದ್ರೆ ನಮ್ಮ ಒಬ್ಬ ಆರ್ಟಿಸ್ಟ್ಗಳಾಗಿದ್ದು. ಓಹ್ ಹೌದು. ಮತ್ತು ಈಗ ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡ್ತಿದ್ರೆ ಅವ್ರು ನನ್ನನ್ನು ನೋಡ್ತಾರಲ್ಲ, ಹಿಂದ್ಗಡೆ ನಮ್ಮ ಅಪ್ಪನ ತಲೆ ನೋಡ್ತಾ ಇರ್ತಾರೆ. ಅವರಪ್ಪ ಅಷ್ಟು ಚೆನ್ನಾಗಿ ಮಾಡೋರು ಇವನು ಆ್ಯಕ್ಟಿಂಗ್ ಮಾಡ್ತಾನೆ ಒಂದು ಜವಾಬ್ದಾರಿ ಮತ್ತು ಅಲ್ಲ ಮತ್ತು 101% ಅಲ್ಲ ಸರ್. ಈಗ ಏನು ABCD ಈಗ ಯಶ್ ಅವ್ರು ತಗೊಳ್ಳಿ ಸೊ ಅವ್ರಿಗಿಂತ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಸೊ ಅವ್ರು ಏನು ಮಾಡಿದ್ರು ಹ್ಞೂ ಕಣಪ್ಪ ಯಾಕೆ ಬರೀ ಯಶೊಬ್ಬರೇ ಕಾಣಿಸ್ತಾರೆ. ಈಗ ಅದೇ ನನಗಾಗಲಿ, ಈಗ ಧರ್ಮ ಕೀರ್ತಿರಾಜ್ಗಾಗಲಿ, ಇಲ್ಲ ಪ್ರಜ್ಜುಗಾಗಲಿ, ಇಲ್ಲ ವಿನೋದ್ಗಾಗಲಿ, ನೀವು ಯಾರೇ ಆರ್ಟಿಸ್ಟ್ಗಳ ಮಕ್ಕಳು ಯಾರೇ ತಗೊಳ್ರಿ, ಈಗ ಅಭಿಗಾಗಲಿ. ಸೊ ಇದೆಲ್ಲ ಶಾಪ ನಮಗೆ. ಬಟ್ ಅದನ್ನು ಮೀರಿದಂತಹ ಗೆಲುವು ಪಡ್ಕೊಂಡಿದ್ದೀರಿ ಸರ್ ನೀವು? ನಾನೇನು ಪಡೆದಿಲ್ಲ ಸರ್, ಇನ್ನೂ ಪಡ್ಕೋಬೇಕಷ್ಟೇ. ಇನ್ನೂ ಪಡ್ಕೋಬೇಕು. ಮೆಜೆಸ್ಟಿಕ್ ಅನ್ನೋದೇ ಒಂದು ದೊಡ್ಡ ಮೈಲುಗಲ್ಲು. ಇವತ್ತಿಗೂ ಆ ಸಿನಿಮಾವನ್ನು ನಾವು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಮೇನಕಾ ಥಿಯೇಟರು ಅದು ಯು ಕ್ಯಾಂಟ್ ಇಮ್ಯಾಜಿನ್ ಅಲ್ಲ. ಯಾವಾಗಲೂ ಮೇನಕಾ ಥಿಯೇಟರ್ಗೆ ಹೋಗಿದ್ದೀರಾ? ಅದಾದಮೇಲೆ ಸರ್ ಹೋಗಿದ್ದೀವಿ ಸರ್. ಅವತ್ತೆಲ್ಲ ರಾಮಮೂರ್ತಿ ಸರ್ ನಾವೆಲ್ಲ ಜೊತೆಲೇ ಇದ್ವಿ. ಸೊ ಬೆಳಗ್ಗೆಯಿಂದ ಸುತ್ತಿದ್ವಿ ಎಲ್ಲ ಥಿಯೇಟ್ರನ್ನ, ಮೇನಕಾ, ಪ್ರಮೋದ್, ಪ್ರಸನ್ನ ಅಂತೆ, ಅಲ್ಲಿ ಇಲ್ಲಿ ಮಾಗಡಿ ರೋಡ್ ಎಲ್ಲ ಕಡೆನೂ ಸುತ್ತಿದ್ದೀವಿ. ಮೈಸೂರಲ್ಲಿ? ಮೈಸೂರು ಆಮೇಲೆ ಮಾರನೇ ದಿನ ಮೈಸೂರು ಹೋದೆ ಸರ್. ನೆನಪಿದೆ ಸರಸ್ವತಿ? ಇಲ್ಲ ಸರ್, ಮೈಸೂರಲ್ಲಿ ಇದು ಅಪೇರಾ ಸರ್. ಅಪೇರಾ ಸರಸ್ವತಿಲೂ ಇತ್ತಲ್ವಾ? ಹ್ಞೂ ಸರಸ್ವತಿಲಿ ಇತ್ತು. ಬಟ್ ಅಪೇರಾ ಆ್ಯಕ್ಚುಲಿ ಫಸ್ಟು. ಹಾಂ 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 ಆ್ಯಕ್ಚುಲಿ ಫಸ್ಟ್ ನಾನು ಆದಿ, ಆಮೇಲೆ ಅವತ್ತು ನನ್ನ ಜೊತೆಗೆ ಯಾರು ನಮ್ಮ ಇವನು ನಂದ, ತರುಣ್ ಅವರಣ್ಣ ನಂದ, ಆಮೇಲೆ ಇನ್ನು ಮೈಸೂರು ಹುಡುಗರು. ಯಾಕಂದರೆ ಅವತ್ತು ನನ್ನ ಹತ್ರ ಕಾರ್ ಇರಲಿಲ್ಲ. ಸೊ ನಮ್ಮ ರಮೇಶ್ ಅಂತ ಒಬ್ಬರು ಪ್ರೊಡ್ಯೂಸರ್, ಆ್ಯಕ್ಚುಲಿ ಅವರು ಮೆಜೆಸ್ಟಿಕ್ಕಿಗೂ ಒನ್ ಆಫ್ ದಿ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಸೊ ಅವ್ರದ್ದೊಂದು ಯೆಲ್ಲೋ ಕಲರ್ ಜೆನ್ ಇತ್ತು. ಸೊ ಅವ್ರು ಕೊಟ್ಟಿದ್ರೆ ದರ್ಶನ್ ತೊಗೊಂಡೋಗಿದ್ದಾನೆ ಅಂತ. ಸೊ ನಾನು ಓಡಿಸ್ಬೇಕಲ್ಲ ಸರಿ, ನಂದ ತುಂಬ ಚೆನ್ನಾಗಿ ಓಡಿಸೋನು ನಂದ, ನಾನು ಬರ್ತೀನಿ ನಿನ್ನ ಜೊತೆ. ಸರಿ ನೀವು ಓಡಿಸು ಅಂತೇಳಿ ನಾನು, ನಂದ, ಅವನು, ದಿನಾಕರು, ಆದಿ, ಹೀಗೆ. ಬಟ್ ನಿಮ್ಮ ಸೆಲೆಕ್ಷನಲ್ಲೂ ಕೂಡ ಇವ್ರು ಅವ್ರ ಮಗ ಅಂತ ಸೆಲೆಕ್ಟ್ ಮಾಡಿದ್ರಾ ಇಲ್ಲ ಇವ್ನು ಕಲಾವಿದ ಅಂತ ಸೆಲೆಕ್ಟ್ ಮಾಡಿದ್ರಾ ಸರ್? ಸರ್ ನಮ್ಮ ತಂದೆ ಹೆಸರೆಲ್ಲೂ ಯೂಸೇ ಆಗಲಿಲ್ಲ ಸರ್, ಎಲ್ಲೂ ಯೂಸ್ ಆಗಲಿಲ್ಲ. ನೆವರ್. ಯಾರೊಬ್ರು ನಾನು ತುಗುದಪೇಶ್ವರ ಸರ್ ಮಗ ಅಂತ ಯಾರೂ ಹಾಕಲೇ ಇಲ್ಲ ಸರ್. ಯಾವತ್ತೂ ಅವ್ರಿಗೆ ಹೇಳಲೇ ಇಲ್ಲ ಹಂಗೆ. ಬಟ್ ಯಾರು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾರೆ ನಾನು ತುಗ್ದೀಪ್ ಶ್ರೀನಿವಾಸ್ ಅವ್ರ ಮಗ ಎಲ್ಲ. ಇವತ್ತು ಒಬ್ಬರು ಹೊಸಬ್ರು ತಂದು ಹೆಂಗೆ ಫೋಟೋ ಕೊಡ್ತಾರೆ ಸರ್ ಹಂಗೇನೆ ನಾನು ಹಿಂದ್ಗಡೆ ಹೆಸರು ಬರೆದು ಮೊಬೈಲ್ ನಂಬರ್ ಬರೆದು ಸರ್ ಚಾನ್ಸ್ ಮಾಡಿ ಸರ್. ಅವ್ರು ಹೆಂಗೆ ನೋಡ್ತಿದ್ರು ಸರ್ ನಿಮ್ಮನ್ನ? ಹೊಸಬ್ರು ಥರ ನೋಡ್ತಾರೆ ಸರ್. ದೊಡ್ಡ ಕಲಾವಿದ್ರು ಮಗಪ್ಪ ಬಂದಿದ್ದಾನೆ. ನಾನೇ ಹೇಳ್ತಾ ಇರಲಿಲ್ಲ ಸರ್. ಅದೊಂದು 2-3 ಕಡೆ ಆಯ್ತು ಆ ಇನ್ಸಿಡೆಂಟು. ಅಂದರೆ ಅದನ್ನು ಕಟ್ಟೆ ಮಾಡಿಬಿಟ್ಟೆ. ಅಂದರೆ ಅವ್ರ ಹೆಸರು ಹೇಳಿದ್ಮೇಲೆ ಅವ್ರು ಬೇರೆ ಥರ ರಿಯಾಕ್ಟ್ ಮಾಡಿ ಬೇಡ ಬಿಡು, ಯಾಕಂದ್ರೆ ಅವರೆಲ್ಲ ನಮ್ಮ ಮನೆಗೆ ಬಂದು ಹೋಗಿರೋದು ಗೊತ್ತು, ನಮ್ಗಳನ್ನೆಲ್ಲ ನೋಡಿರೋದು ಗೊತ್ತು. ವ್ಯಕ್ತಿಗಳು ಚೇಂಜ್ ಆಗ್ಬಿಡ್ತಾರಲ್ಲ ಸರ್. ಸರ್ ವ್ಯಕ್ತಿಗಳು ಚೇಂಜ್ ಅವತ್ತು ನನ್ನ ಟೈಮ್ ಸರಿ ಇರಲಿಲ್ಲ ಸರ್, ಅಷ್ಟೇ ಅನ್ಕೊಳ್ಳೋದು. ಪಾಪ ಅವ್ರ ಮೇಲೆ ಬ್ಲೇಮ್ ಮಾಡಲ್ಲ ನಾನು. ನೀವು ಚೇಂಜ್ ಆಗಲಿಲ್ಲ ಎಲ್ಲ ಬಂದರು? ಚೇಂಜ್ ಆಗೋದಕ್ಕೆ ಏನಿದೆ ಸರ್, ಹೋಗಲಿ ಚೇಂಜ್ ಆಗಬೇಕಂತ ಏನಿದೆ, ರೂಲ್ ಇದೆಯಾ ಅದರಲ್ಲಿ? ನೀವು ಬಂದಿರೋ ಹಾದಿ ನೀವು ಮರ್ತಿಲ್ಲ. ಆ ಕಷ್ಟ ಇವಾಗಲೂ ಎಷ್ಟೋ ಜನ ಹುಡುಗರು ಗೊತ್ತಾಗ್ಬೋದು. ಅದಕ್ಕೆ ನಾವು ಯಾವಾಗಲೂ ತುಂಬ ಕುತೂಹಲದಲ್ಲಿ ಯೋಚನೆ ಮಾಡ್ತಿರ್ತೀನಿ. ಇತ್ತೀಚೆಗೆ ಯಾರಾದರೂ ಹೊಸಬರು, ಹೊಸ ತಂಡ, ಅವ್ರ ಆಡಿಯೋ ರಿಲೀಸ್ ಫಂಕ್ಷನ್ನು, ಅವ್ರದ್ದೊಂದು ಪ್ರೆಸ್ ಮೀಟು, ಅವ್ರದ್ದು ಯಾವುದೋ ಒಂದನ್ನು ದರ್ಶನ್ ಅವ್ರ ಕೈಲಿ ಬಿಡುಗಡೆ ಮಾಡಿಸ್ಬೇಕು ಅಂದರೆ ಅವರು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇರಲಿ ಆ ಜಾಗದಲ್ಲಿ ದರ್ಶನ್ ಇರ್ತಾರೆ. ವಾಟ್ ಎ ಸಪೋರ್ಟ್ ಸರ್ ಅದು. ನಮ್ಮ ಕನ್ನಡ ಸಿನಿಮಾ ಅಲ್ಲ ಸರ್, ವಿ ಶುಡ್ ಸಪೋರ್ಟ್ ದ ಕನ್ನಡ ಸಿನಿಮಾ. ಯಾರನ್ನಾಗಲಿ ಇವತ್ತು ಹೊಸಬ್ರು ಇರ್ತಾರೆ ಸರ್, ನಾಳೆ ಅವರು ಒಬ್ಬರೇ. ಇವಾಗ ಇದು ದರ್ಶನ್ ಅವ್ರಿಗೆ ಅಂತ ಬರೆಯೋದು ಬೇರೆ ಸರ್, ಆ ದಿನಗಳಿತ್ತಲ್ಲ ಈ ಕತೆ, ಇದಕ್ಕೆ ದರ್ಶನ್ ಸೂಟ್ ಆಗ್ತಾರೆ ಅಂತ ಇಷ್ಟನ್ನು ನೋಡ್ತಿರ್ಬೇಕಾದ್ರೆ ಆ ದಿನಗಳು ಇತ್ತ ಸರ್? ಹಂಗೆ ಇತ್ತಿತ್ತು ಸರ್. ಐ ವಾಸ್ ಆನ್ ಆಪ್ಷನ್. ಅವ್ರು ಯಾರು ಮಾಡಲಿಲ್ಲ ದರ್ಶನ್ ಸಿಗೋನು, ಇವ್ರು ಯಾರು ಮಾಡಲಿಲ್ಲ ದರ್ಶನ್ ಸಿಗೋನು. ಲೈಕ್ ದಟ್ ಇಟ್ ವಾಸ್ ಐ ಆಮ್ ಆನ್ ಆಪ್ಷನ್. ಅದಕ್ಕೆ ನಾನೇನು ಫೀಲೂ ಮಾಡಲ್ಲ ಸರ್. ನನಗೆ ಕೆಲಸ ಬೇಕಾಗಿತ್ತು ಅಷ್ಟೇ, ಆಪ್ಷನೇ ಆಗಲಿ ಪರವಾಗಿಲ್ಲ. ಯಾರು ಬಂದು ದರ್ಶನ ಯಾವ್ದಾರು ಮಾಡ್ತೀಯೇನೆ ಅಂದರೆ ತಕ್ಷಣ ಬರ್ತೀನಿ ಅಂತ ಓಡೋಗ್ಬಿಡ್ತಿದ್ದಾರೆ ಸರ್, ಹೆಂಗೆ ಸರ್ ಅದು? ಇಮಿಡಿಯೇಟಾಗಿ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಪಾತ್ರ ನೋಡ್ತಿದ್ರೆ ನೋಡ್ತಾನೆ ಇರಲಿಲ್ವ? ಏನಿಲ್ಲ, ಕತೆ ಕೇಳ್ತಿದೆ, ರೆಡಿ ಸರ್ ನಾನು ಮಾಡ್ತೀನಿ ಸರ್. ಓ ನಿಮ್ಗೆ ಫಿಕ್ಸು, ನೀವು ಮಾಡೋಕ್ಕೆ ರೆಡಿ ಇದ್ದೀನಿ, ಕತೆ ಕೇಳಬೇಕು ಅಷ್ಟೇ. ಅಷ್ಟೇ ಅವ್ರು ಹೆಂಗೆ ತೆಗಿತಾರೆ, ಆ ಕಥೆಯಲ್ಲಿ ನಮ್ಗೆ ನನಗೆ ಪ್ರಾಮುಖ್ಯತೆ ಹೆಂಗಿದೆ, ಡೈಲಾಗ್ ಹೆಂಗಿದೆ, ಹಾಡು ಹೆಂಗಿದೆ, ಎಂಥದ್ದು ಇಲ್ಲ, ನಥಿಂಗ್. ಬಟ್ ಇವತ್ತು ಕುತೂಹಲ ಇರುತ್ತೆ, ಕತೆ ಕೇಳಬೇಕು, ಪಾತ್ರ ನೋಡಬೇಕು, ಅದಕ್ಕೆ ಎಷ್ಟು ಮೈಲೇಜ್. ಅವತ್ತು ಹೆಂಗೆ ಕೂತ್ಕೊಂಡು ಕತೆ ಕೇಳ್ತಿದ್ದೆ ಸರ್, ಇವತ್ತಿಗೂ ಹಂಗೆ ಸರ್. ಇಟ್ಸ್ ನಾಟ್ ಲೈಕ್ ನಾನು ಮುಂದೆ ಕೂತ್ಕೊಂಡು ಯಾರೇ ಕತೆ ಹೇಳಿದ್ರು ಕೂಡ ನಾನು ಆ್ಯಕ್ಚುಲಿ ಹೇಳ್ತೀನಿ, ಸ್ಟೋರಿ ರೈಟರ್ ನಂಗೆ ಕತೆ ಹೇಳಬಾರ್ದು. ನಂಗೆ ಸ್ಟೋರಿ ರೈಟರ್ ಕತೆ ಹೇಳಿದ್ರೆ ನಂಗೆ ಕೇಳಲ್ಲ, ನನಗೆ ಡೈರೆಕ್ಟ್ರ್ ಕತೆ ಹೇಳ್ಬೇಕು. ಏನಕ್ಕೆ ಅಂತಂದರೆ ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಸೊ ಯೂಶ್ವಲಿ ಸ್ಟೋರಿ ರೈಟರ್ ಹೇಳ್ಬಿಡ್ತಾರೆ, ಅವ್ರು ಕೂತಲ್ಲೇ ಆ್ಯಕ್ಚುಲಿ ಪ್ರಪಂಚ ತೋರಿಸ್ಬಿಟ್ಟು ಹೊಡೋಗ್ತಾರೆ. ಬಟ್ ಡೈರೆಕ್ಟ್ರ್ ಆಮೇಲೆ ಸಿನಿಮಾ ನೋಡ್ಬಿಟ್ಟು ಏನೇ ಇದು ಅಂದರೆ ಸರ್ ನಂಗೆ ಹೇಳಿದ್ದು ಇಷ್ಟೇ ಸರ್ ಅಂತಾರೆ. ಅವತ್ತು ಕಲ್ತ್ಕೊಂಡೆ, ಓಹೋ ನೆಕ್ಸ್ಟ್ ಟೈಮಿಂದ ಇದೊಂದು. ಇವತ್ತು ಅದೊಂದು ರೂಲ್ ನಂದು ಸರ್, ಇವ್ರು ಯಾರೋ ಸ್ಟೋರಿ ರೈಟರ್ ಹೇಳ್ತು, ಡೈರೆಕ್ಟ್ರ್ ನೀನು ತಾನೆ, ನೀನು ಹೇಳು, ನಿನ್ನ ತಲೆಯಲ್ಲಿ ಎಷ್ಟಿದೆ ನಂಗೆ ಗೊತ್ತಾಗಬೇಕು, ನೀನು ಕತೆ ಹೇಳಿ ನನಗೆ. ಸೊ ಆ ಕತೆ ಮೇಲೆ ಎಸ್ ಆರ್ ನೋ ಒಂದು ಮಾಡ ಅಷ್ಟೇ. ಸೊ ತುಂಬ ಕತೆಗಳನ್ನ ರಿಜೆಕ್ಟ್ ಮಾಡಿದ್ದು ಉಂಟು. ಯಾ ಡಸಂಟ್ ಮ್ಯಾಟರ್ ಎಷ್ಟು ಬಿಗ್ ಬಡ್ಜೆಟ್. ಇಲ್ಲ ಇಲ್ಲ ಬಜೆಟ್ ಅಂತಲ್ಲ. ಸಿ ನಾನು ಇವಾಗ ಏನಂದ್ರೆ ಸರ್, ಇವಾಗ ನಾನು ಯೂಶ್ವಲಿ ಏನು ಹೇಳ್ತೀನಿ, ಈಗ ಹಂಗೆ ಕತೆ ಕೇಳ್ತೀನಿ ಸುಮಾರು ಜನ ಇರ್ತಾರೆ ಸರ್. ಸೊ ಡೈಲಿ ನಾನು ಅದ್ರ ಮೇಲೆ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದರಲ್ಲಿ ನಾನು ಮಾಡ್ತಿದ್ದೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಇದು ಒಂದು ಪಾಯಿಂಟು. ಆಮೇಲೆ ಇವತ್ತು ನಾವು ಇಷ್ಟು ಸಿನಿಮಾ ಮಾಡ್ಕೊಂಡು ಬರ್ತಾ ಇರ್ತೀವಿ, ನೀವು ಯಾವುದೋ ಒಂದು ಕತೆ ಹೇಳಿರ್ತೀರ, ನನಗೆ ನಮ್ಮ ಬಾಯಿಗಳು ಸರಿ ಇರೋಲ್ಲ, ನೀವು ಹೇಳಿದ ಯಾವುದೋ ಒಂದು ಸೀನ್ ಇಲ್ಲೆಲ್ಲೋ ಲಿಂಕ್ ಹೊಡಿತಾ ಇರುತ್ತೆ, ನಮ್ದು ಆ್ಯಕ್ಚುಲಿ ಸ್ವಲ್ಪ ಗಾಂಚಲಿ ತೋರಿಸ ಇದಂಗಲ್ಲಮ್ಮ ಹಿಂಗೆ ಮಾಡಿಸ್ಬಿಡೋಣ ಚೆನ್ನಾಗಿರ್ತದೆ. ಆಮೇಲೆ ಅವ್ರು ಬಂದು ನಿಮ್ಮ ಮೀಡಿಯಾದಲ್ಲೇ ಕೂತ್ಕೊಂಡು ಇದು ನನ್ನ ಕತೆ, ನಾನು ಹೇಳಿದ್ದೆ. ಸೊ ಇದೆಲ್ಲ ಕತೆಗಳಿದೆ ಸರ್. ಅದೇ ಈಗ ಒಂದು ರೂಲ್ ಮಾಡಿಬಿಟ್ಟಿದ್ದೀನಿ ಸರ್, ಫಸ್ಟ್ ಯಾರೇ ಪ್ರೊಡ್ಯೂಸರ್ ಹತ್ರ ಬಂದರೂ ನಾನು ಫಸ್ಟ್ ಹೇಳೋದು ನೀನು ಕತೆ ಕೇಳು, ಓಕೆ ಹೌದು, ನಿನಗೆ ಕಾನ್ಫಿಡೆನ್ಸ್ ಬರಬೇಕು, ಇದನ್ನು ನಾನು ಮಾಡ್ತೀನಿ, ಇದರಲ್ಲಿ ನನಗೆ ದುಡ್ಡು ಬರುತ್ತೆ, ಇದು ಗೆಲ್ಲುತ್ತೆ, ಕರ್ಕೋಬ. ಸುಮ್ಮನೆ ನೀನು ಅವರು ಇವರು ಅವ್ರು ನಂಗೆ ಕರ್ಕೊಂಬಂದ್ರೆ ನಂಗೆ ಕತೆ ಕೇಳೋರು ಸರ್. ಲಾಜಿಕ್ ಚೆನ್ನಾಗಿದೆ ಇದು. ಅಲ್ಲ ಲಾಜಿಕ್ ಅಲ್ಲ ಸರ್, ಆಬ್ವಿಯಸ್ಲಿ. ಆಮೇಲೆ ಈಗ ಯಾರೇ ಹೊಸಬ್ರು ಸರ್ ನಂತರ ಹೊಸ ಕತೆ ಇದೆ ಸರ್, ಆಸ್ಕರ್ ಅವಾರ್ಡ್ ಬರಲಿ ಸರ್ ನಾನು ಮಾಡೋಕ್ಕೆ ಹೋಗಲ್ಲ, ಆಮೇಲೆ ಕೇಳೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಇವತ್ತು ನೀವು ಕೇಳ್ತೀರಾ, ಈಗ ಯಾರೋ ಹೊಸಬ್ರು ಡೈರೆಕ್ಟ್ರು ಕೇಳಿಬಿಡ್ತೀರಾ, ಇಮಿಡಿಯೇಟ್ ಗಾಂಧಿನಗರದಿಂದ ನಂಗೆ ಫೋನ್ ಬರುತ್ತೆ, ಸರ್ ಕತೆ ಕೇಳಿದಂತಾರೆ ಓಕೆ ಆಗಿದೆ ಅಂತಾರೆ, ಸರ್ ಮಾಡ್ಬಿಡ್ತೀನಿ ಸರ್, ಓಕೆ ಸರ್ ನಾವೇ ಸರ್, ಅದೇ ಸರ್ ಡೇಟ್ ಈಗ ನೆಕ್ಸ್ಟ್ ಮಂತಿಂದಾನೆ. ಯೋ ಎಲ್ಲಿಂದ ಡೇಟ್ ಕೊಡೋಣ ನೆಕ್ಸ್ಟ್ ಮಂತ್, ನಾನು ಕ್ಯೂ ಆರ್ ನೋಡೋಣ. ಸೊ ಅದಕ್ಕೆ ನಾನು ಅದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಸರ್. ಈಗ ಒಬ್ಬ ಪ್ರೊಡ್ಯೂಸರ್ ಅವ್ನು ಕ್ಯೂ ಅವ್ನಿಗೂ ಹೇಳ್ತೀನಿ ನಾನು, ನೋಡು ಕರೆಕ್ಟಾಗಿ ನಾನು 6 months ಇದ್ದಾಗ ಕರಿತೀನಿ, ಬಾಪ ನೆಕ್ಸ್ಟ್ ಈಗ ಒಂದು 6 ತಿಂಗಳು ಟೈಮ್ ಇದೆ, ಕತೆ ಹೇಳ್ಸು. ಯಾಕಂದ್ರೆ ಅಲ್ಲಿ ಕತೆ ಕೂತ್ಕೊಂಡು ನಾನು ಬ್ಲಾಕ್ ಮಾಡಿದ್ರೆ ಇನ್ನು ಆ ಕಡೆ ಹಂಗೆ ತಿರುಗೂ ನೋಡೋಲ್ಲ ಸರ್. ಹಾಂ ಇನ್ನು ಫೈನಲ್ ವರ್ಷನ್ ಇನ್ನೇನು ಶೂಟಿಂಗ್ ಹೋಗ್ತಾ ಇದೆಯೋ ಅಂದಾಗ ಬಾಚಿನ ಏನೇನು ಮಾಡಿದ್ಯಾ ಒಂದು ಲೈನಲ್ಲಿ ಕರೆಕ್ಟಾಗಿ ಓಕೆ ಡನ್, ದಟ್ಸ್ ಆಲ್. ಮೆಜೆಸ್ಟಿಕ್ ಟೈಮಲ್ಲಿ 2001-2002 ಇಸ್ವಿ, ಓ ಮೆಜೆಸ್ಟಿಕ್ ಗೆಲ್ತಾ ಇದೆಯಪ್ಪ, ದರ್ಶನ್ ಅಂತ ನಟ ಬಂದಪ್ಪ, ತೂಗುದೀಪ ಅವ್ರ ಮಗ ಅಪ್ಪ, ಓ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಚೆನ್ನಾಗಿದೆಯಪ್ಪ ಅಂತಂದ ತಕ್ಷಣ ಆ ಥರದ್ದು ಆಯ್ತಾ ಸರ್? ಏನಿಲ್ಲ ಸರ್, ನಾನು ಆ್ಯಕ್ಚುಲಿ ಮೆಜೆಸ್ಟಿಕ್ ಮುಹೂರ್ತ ಮುಗಿಸ್ಕೊಂಡು ಹೊರಗಡೆ ಬಂದಾಗಲೇ ಕರಿ ಅಡ್ವಾನ್ಸ್ ಇತ್ತು ಸರ್ ನಂತರ. ಯಾಕಂದರೆ ಅಣ್ಜಿ ಪ್ರೇಮಿಗೆ ಗೊತ್ತಿರೋದು, ಸೊ ಹಂಗೆ ಅಂತಂದ್ಬಿಟ್ಟು ಅಣ್ಜಿನೇ ಕರ್ಕೊಂಬಂದು ಮಚಾ ಇದ್ದಂದು ಹಾಕೊಳ್ಳೋ ಅಂತಂದ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದೆ ಸರ್. ನಾನು ಆ್ಯಕ್ಚುಲಿ ಮೆಜೆಸ್ಟಿಕ್ಕಿಂದೆ ಒಂದು ಕರಿಯ ಒಂದು ಸಿನಿಮಾ ಆಯ್ತು ಅಂತ, ಮೆಜೆಸ್ಟಿಕ್ ಮುಗಿಯೋ ಅಷ್ಟಲ್ಲಿ 2 ಸಿನಿಮಾ ನನ್ನ ಕೈಲಿತ್ತು ಸರ್ ಅವಾಗ, ಕರಿಯ ಒಂದು, ಧ್ರುವ ಒಂದು ಸರ್. ಧ್ರುವ ಒಂದು ಕರೆಕ್ಟ್. ಯಾವುದಾದ್ರೂ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗುತ್ತೆ ಮತ್ತು ಬ್ಯಾಕ್ ಟು ಬ್ಯಾಕ್ ಕಮಾಯಿ ಮಾಡುತ್ತೆ ಅಂದರೆ ನನ್ನ ಪ್ರಕಾರ, ನನ್ನ ಕನ್ನಡ ಸಿನಿಮಾ ಕನ್ನಡದವನಾಗಿ ಕನ್ನಡ ಸಿನಿಮಾ ಇಷ್ಟಪಡೋನಾಗಿ ಒಂದು ಓಮ್ ನೆನಪಾಗುತ್ತೆ ಸರ್. ಓಮೇ ಫಸ್ಟ್, ಅದೇ ಓಮ್ ನೆನಪಾಗುತ್ತೆ, ನಾನು ಹೆಜ್ಜೆ ಹೇಳ್ತೀನಿ, ಓಮ್ ನೆನಪಾಗುತ್ತೆ, ಕರಿಯ ನೆನಪಾಗುತ್ತೆ. ಹೆಂಗೆ ಸರ್, ಏನು ಮ್ಯಾಜಿಕ್ ಸರ್ ಅದು? ರೇ ಪಾಪ ಅವರು ಕಷ್ಟಪಟ್ಟಿದ್ದಾರೆ ಸರ್, ಅದ್ರಲ್ಲಿ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅವಾಗ ಏನಂದ್ರೆ ಪಾಪ ಆ್ಯಕ್ಚುಲಿ ಆನೇಕಲ್ ಬಲರಾಜ್ ಅವ್ರಿಗೆ ಏನಾಗಲಿಲ್ಲ, ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಇವತ್ತಿಗೂ ಇದೆ, ಇವತ್ತಿಗೂ ಬೇಜಾರಿದೆ. ಓ ಅಂದರೆ ಪ್ರೊಡ್ಯೂಸರ್ ಅವರು ಅವ್ರಿಗೇನೂ ಸಿಗಲಿಲ್ಲ, ಬಟ್ ಬಂದೆ ಒಬ್ರಿಗೆ ಯಾರಿಗೂ ಒಳ್ಳೇದಾಯ್ತು. ನಾನು ಆ್ಯಕ್ಚುಲಿ ಇವ್ರಿಗೆ ಒಳ್ಳೇದಾಗಬಾರ್ದು ಅವಳಿಗೆ, ಬಟ್ ನಿರ್ಮಾಪಕರು ಅವ್ರಿಗೂ ಒಂದು ಸ್ವಲ್ಪ ಏನಾದ್ರು ಒಳ್ಳೇದಾಗಬೇಕಾಗಿತ್ತು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಇನ್ಯಾರಿಗೂ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿಲ್ಲ ಅಂತ 52 ಸಿನಿಮಾ ಆದಮೇಲೂ ಕೂಡ ದರ್ಶನ್ ಇವತ್ತು ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಿದ್ದಾರೆ. ವಾವ್ ಸರ್, ಅವರಿದ್ರಲ್ಲ ಸರ್ ನಾವುಗಳು, ಎಲ್ಲರೂ ಹೇಳ್ತಾರೆ ಕಲಾವಿದರು ಇವರು, ನಿರ್ಮಾಪಕ ಇದ್ರೇ ನಾವೆಲ್ಲ ಸರ್. ಸುಮ್ಮನೆ ಜನ ಕರೆದ್ರ ಬಾಸ್ ಏನನ್ಸುತ್ತೆ, ಡಿ ಬಾಸ್ ಅಂದ ತಕ್ಷಣ ಅಯ್ಯೋ ಸರ್ ನಿಜ ಏನಿಲ್ಲ ಸರ್. ಸರ್ ದರ್ಶನ್ ತೂಗುದೀಪ್ ಅಂತ ಹೆಸರು ಬರ್ತಾ ಇತ್ತು ಸರ್, ಅದಾದಮೇಲೆ ದರ್ಶನ್ ಅಂತ ನೋಡಿದ್ವಿ ಸರ್, ಮತ್ತೆ ಜನ ಇಷ್ಟಪಟ್ಟು ದಚ್ಚು ದಚ್ಚು ಅಂತ ಕರೆಕ್ಟ್ ಶುರು ಮಾಡಿದ್ರು ಸರ್. ಅದಾದಮೇಲೆ ಬಾಸ್ ಬಾಸ್ ಅಂತ ಇದ್ರು ಸರ್, ನಂಗೆ ತುಂಬ ನೆನಪಿದೆ ಸರ್. ಅದಾದಮೇಲೆ ಇವತ್ತಿಗೂ ಏನಕ್ಕೆ ಕರೀತಾರೆ ಅಂತ ಗೊತ್ತಿಲ್ಲ, ಡಿ ಬಾಸ್ ಪ್ರೀತಿಗೆ ಅಷ್ಟೇ ಸರ್. ಹೌದು, ಯಾರನ್ನಾರು ಹಿಡಿದು ಕೇಳಿದ್ದೀರಾ ಸರ್ ಅವಾಗ, ಏ ಡಿ ಬಾಸ್ ಯಾಕ್ರೋ ಕರಿತೀರಾ? ಬೈದ ಬಿಡ್ತಾರೆ, ನಿನಗೆ ಯಾಕಣ ಕರಿಯೋದಂಗೆ ಕರ್ಸ್ಕೊ ಹೋಗ್ತಾರೆ ನಿನ್ನ ಪಾಠ ನೀನು ಅಂತ. ಹೌದಾ ಸರ್, ಒಂದೇನಂದ್ರೆ ನೀವು ಅನ್ಕೋಬೋದು ಹುಚ್ಚಾಭಿಮಾನಿ ಅದ್ರ ಹಂಗೇನೇ ಇದೆ ಸರ್. ಅಪ್ಪಿ ತಪ್ಪಿ ಹಿಂಗೆ ಸಿನಿಮಾ ಮಾಡಿದ್ರೆ ಮನೆ ಹತ್ರ ಬಂದು ಬೈದ್ಬಿಟ್ಟೋಗ್ತಾರೆ, ಆಗಿದೆಯಾ ಕಣ ಸುಮ್ ಸುಮ್ಮನೆ ಹಿಂಗೆಲ್ಲ ಮಾಡ್ತೀಯಾ, ಬೇರೆ ಏನಾರು ಮಾಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾರೆ ಟೈಮ್ನ ಅಂತ ಹೇಳ್ತಾರೆ ಸರ್. ಅದು ಅಭ್ಯಾಸ ಹೇಳ್ತಾರೆ. ಆಗಿದೆಯಾ? ಆಗಿದೆ ಆಗಿದೆ ಆಗಿದೆ. ವಾವ್. ಸೊ ಪ್ರೀತ್ಸಕ್ಕೂ ಗೊತ್ತು, ಬೈದೇಳಕ್ಕೂ ಗೊತ್ತು ಸರಿ ಮಾಡು ನೀನು ಅಂತೆ. ಇದು ನಿಜವಾಗ್ಲೂ ಸೂಪರ್ ಇದು ಸರ್. ಅಲ್ಲ ಬಂದೇನಂದ್ರೆ ಅವ್ರು ಇದೇ ಚೆನ್ನಾಗಿತ್ತು ಅಂದರೆ ಬಂದು ಅಷ್ಟೇ ಇದು ಏನು ಎಂಜಾಯ್ ಮಾಡ್ಬಿಟ್ಟು ಮನೆ ಹತ್ರ ಅದು ಇದು ಹೊಡೆದ್ಬಿಟ್ಟು ಪಟಾಕಿ ಹೊಡೆದ್ಬಿಟ್ಟು ಹೋಗ್ತಾರಲ್ಲ. ಸೊ ಅವಾಗ ಅನ್ಕೋಬೇಕು ಇವ್ರಿಗೆ ಸಿನಿಮಾ ಇಷ್ಟ ಆಗಿದೆ. ಯಾವಾಗ ಬಂತು ಏನಣ್ಣ ಹಿಂಗೆ ಮಾಡಿ ಥೂ ಬೇಜಾರಾಗುತ್ತೆ ಅಣ್ಣ ಹಿಂಗೆ ಮಾಡಬೇಡ. ನಿಮ್ಮ ರಿಯಾಕ್ಷನ್ ಏನು ಅವಾಗ? ಸರ್ ಎರಡೂ ತೊಗೊಳ್ತೀನಿ ಸರ್. ನಾನು ಹೊಗಳ್ಬೇಕಾದ್ರೆ ಮಾತ್ರ ತಗೋಬೇಕು, ತೆಗೊಳ್ಬೇಕಾದ್ರೆ ತಗೊಳ್ಬಾರ್ದಾ? ಸೊ ಎರಡು ತೊಗೋಬೇಕಷ್ಟೇ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಈ ಥರ ಮಾಡಬಾರ್ದು ನಾನು. ಅಫ್ಕೋರ್ಸ್ ಈ 52 ಸಿನಿಮಾದಲ್ಲಿ ಹಲವಾರು ಏಳು ಬೀಳುಗಳನ್ನು ನೋಡಿದವರು ಪೀಕು ನೋಡಿಬಿಟ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಸೈಲೆಂಟ್ ಆಗಿಬಿಟ್ರಲ್ಲಪ್ಪ, ಹೌ ಬ್ಯೂಟಿಫುಲ್ ಅದು. ಅಂದರೆ ಆ ಟ್ರಾನ್ಸ್ಲೇಷನ್ ಹೇಗಿತ್ತು ಸರ್ ನಿಮ್ಮ ಮನಸ್ಸಲ್ಲಿ? ಇಲ್ಲ ಕಲಾಸಿ ಪಾಳ್ಯ ಟರ್ನಿಂಗ್ ಪಾಯಿಂಟ್ ಸರ್. ಕಲಾಸಿ ಪಾಳ್ಯ ಆ್ಯಕ್ಚುಲಿ ಮಾಡ್ತಾ ಇದ್ದೀವಿ ಇವಾಗ. ಏನು ಹೇಳಿದೆ ನಾನು ಆ್ಯಕ್ಚುಲಿ ಮೆಜೆಸ್ಟಿಕ್ ಮೂರ್ತಾ ಮುಗಿಸರಿ ಎರಡು ಸಿನಿಮಾ ಕೈಯಲ್ಲಿತ್ತು ಅಂದ ಸರ್. ಕಲಾಸಿ ಪಾಳ್ಯ ಆಯಿತು ಆ್ಯಕ್ಚುಲಿ ಫುಲ್ ನಿಲ್. ನಾನು ಸರಿ ಹೆಂಗೆ ಏನು ಮಾಡೋದೀಗ ಮೋಸ್ಟ್ಲಿ ಮುಗೀತು ಅಂದರೆ ಅಷ್ಟೊತ್ತಿಗೆ ಗೇಟ್ ಪಾಸ್ ಸ್ಟಾರ್ಟ್ ಆಗಿತ್ತು ಗಾಂಧಿನಗರದಿಂದ. ನನಗೆ ದಪ್ಪ ಆಗ್ಬಿಟ್ಟವನಮ್ಮ ಸರಿ ಊದಿದೆ. ಅದರಲ್ಲೂ ನಾನು ಇನ್ನೂ ಅವಾಗ ನಮ್ಮದ್ರಲ್ಲಿ ಆ ಟ್ರೆಂಡ್ ಇರಲಿಲ್ಲ. ಸರಿ ಆಯಿತು ನಡಿ ಮೋಸ್ಟ್ಲಿ ಇಲ್ಲಿಗೆ ಅಂತ ಕಾಣಿಸ್ತದೆ ಅಂತ ಅಂದ್ಬಿಟ್ಟು ಯಾವುದೋ ಥಾಟಲ್ಲಿದ್ದೆ. ರಿಲೀಸ್ ಆದಮೇಲೆ ಮತ್ತೆ ಇಲ್ಲಪ್ಪ ಓಕೆ ಕೈ ಹಿಡಿದು ಬಿಡ್ತು. ಯಾಕೆ ದಪ್ಪ ಆದ್ರಿ ಸರ್? ದಪ್ಪ ಆಗಿದೆ ಆ್ಯಕ್ಚುಲಿ ನಮ್ಮ ಅಪ್ಪಾಜಿಯಿಂದ ಸರ್. ಅಣ್ಣವರು ಶೂಟಿಂಗ್ ಮಾಡ್ತಿದ್ವಿ ಸರ್. ನಾನು ಇವತ್ತು ಹೇಳ್ತೀನಿ ಕೇಳಿ ಸರ್. ಅಣ್ಣವರು ಸ್ಟಾರ್ಟ್ ಆಗ್ಬೇಕಾದ್ರೆ ಸರ್ 82 kg ಇದೆ ಸರ್. ನಾನು 32 ವೇಸ್ಟ್, ಕ್ಲೀನ್ ಸ್ಲಿಮ್ಮಾಗಿ ಕ್ಲೀನಾಗಿದ್ದೆ. ಯಾಕಂದರೆ ಅಪ್ಪಾಜಿದು ಊಟದ್ದು ಸ್ಟೈಲ್ ನನಗೆ ಗೊತ್ತಿತ್ತು. ಸೊ ಅದು ಬೇರೆ ಫಸ್ಟ್ ಸಿನಿಮಾ ಜೊತೆಗೆ ಮಾಡ್ತಾ ಇದ್ದಿದ್ದು. ಸರಿ ಮಧ್ಯಾಹ್ನದ ಹೊತ್ತು ಎಲ್ಲರೂ ಎದ್ಬಿಡುವೆ ನಾನು, ಯಾಕಂದರೆ ಸಿಗಾಕೊಂಡ್ರೆ ಇಟ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು. ಶ್ರೀರಂಗಪಟ್ಟಣ ದೇವಸ್ಥಾನ ಮುಂದೆ ಆ್ಯಕ್ಚುಲಿ ಏನೋ ಸಾಂಗ್ ಮಾಡ್ತಾಯಿದ್ವಿ ಸರ್. 2 ದಿನ ಮಿಸ್ ಆದೆ. ಸರಿ ಬಂದರೆ ಎಲ್ಲ ಹೋಗಿದ್ದ ನೀನು? ಇಲ್ಲ ಅಪ್ಪಾಜಿ ಇಲ್ಲೇ ಇದೆ ಗಾಡೀಲಿದೆ. ಸರಿ ಹೌದೇನಾ ಆಯ್ತು. ಅವತ್ತೇನು ಮಾಡೋರು ಓಂ ಪ್ರಕಾಶಿಗೆ ಬೆಳಗ್ಗೆ ಹೇಳಿದ್ದಾರೆ. ನಾನು ಕೈ ಹಿಡ್ಕೊಂಡು ಹಿಂಗಂದಮೇಲೆ ನೀನು ಬ್ರೇಕ್ ಹೇಳಬೇಕು ಅಂತ. ನಾನು ಆ್ಯಕ್ಚುಲಿ 1 ಗಂಟೆ ಆಯಿತು. ನಾವು ಓಂ ಪ್ರಕಾಶ್ 1 ಗಂಟೆ ಆಯಿತು ಕಳ್ಸಪ್ಪ ಊಟಕ್ಕೆ. ಏನು ಮಾಡ್ತಿದ್ದೆ? ಹಾಂ ಒಂದು ಶಾಟ್ ನಾನು ಹಿಂಗೆ ಹಿಡ್ಕೊಟ್ರೆ ಕೈಯಾಕೆ ಹಿಡ್ಕೊಂಡ್ರು. ಹಿಂಗೆ ನೋಡಿತು ಹಿಂಗಂದ್ರು ಆ ಬ್ರೇಕ್ ಅಂದರು. ಬ್ರೇಕ್ ಅಡ್ಯಾ ಬಡ್ಡಿ ಮನೆ ಗಾಡಿ ಹತ್ತಾನೆ. ಇದು ತುಂಬ ಮರ್ಯಾದೆಯಿಂದ ಹೇಳಿದ್ರು. ಇನ್ನೊಂದು ಥರ ಹೇಳಿರ್ತಾರೆ. ಓಕೆ ಅರ್ಥ ಆಯಿತು. ಸರಿ ಗಾಡಿ ಹತ್ತಿದ್ವಿ ಹೋದ್ವಿ. ಅಲ್ಲಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಸರ್, ಆಮ್ಲಿ ರಿಸಾರ್ಟ್ ಪಕ್ಕದಲ್ಲಿ. ನಿಮ್ಗೆ ಗೊತ್ತಲ್ಲ ಮಂಡ್ಯ ಕಡೆಗೆ ಸ್ಪ್ರೆಡ್ ಅಂದರೆ ಹಂಗಿರುತ್ತೆ. ಸರಿ ಕೂತ್ಕೊಂಡು ಇನ್ನೇ ಸಿಗಾಕೊಂಡ್ಬಿಟ್ಟಿದ್ದಲ್ಲ. ಸರಿ ಸೆರೆಂಡ್ರಿ ಹೊತ್ತು ಅಂತೇಳಿ ಕೂತ್ಕೊಂಡು ಚೆನ್ನಾಗಿ ಬಿರಿಯಾನಿ ತಿಂದೆ ಸರ್. ಬಿರಿಯಾನಿ, ಚಾಪ್ಸು, ಕೈಮಾ ಅಂತ ಎಲ್ಲ ತಿಂದಾಯಿತು. ಸಾಕು. ಅಂದರೆ ನಮ್ಮ ಬಿರಿಯಾನಿ ಇದ್ದರೆ ವೈಟ್ ರೈಸ್ ತಿನ್ನೋಕೆ ಹೋಗಲ್ಲ ಸರ್. ಬಿರಿಯಾನಿನೇ ಲಾಸ್ಟ್. ಯಾಕಂದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಏಯ್ ವೈಟ್ ರೈಸ್ ಹಾಕೊಂಡು ಕೋಳಿ ಸರ್. ಯಾರು ತಿಂತಾರೆ ಹೋಗಿ ಅಪ್ಪ. ಏಯ್ ತಿನ್ನೋ ಲೋಫ ನನ್ನ ಮಗನೇ, ನಿನ್ಗೇನು ಗೊತ್ತಾದ್ರು? ಯಾವ್ದು ತಿಂದಿದ್ದೀನಿ ಇದೇ ಚೆನ್ನಾಗಿ ನಾನು ಹೇಳ್ಕೊಡ್ತೀನಿ ತಿನ್ನೋ ಅಂದ್ಬಿಟ್ಟು ವೈಟ್ ರೈಸು, ನಾಟಿ ಕೋಳಿ ಸಾರು, ಅದ್ರ ಮೇಲೆ ಇಷ್ಟಪ್ಪ ಬೆಣ್ಣೆ ಹಾಕಿದ್ರು ಸರ್. ನಾನು ನಾಟಿ ಕೋಳಿ ಸಾರಿಗೆ ಬೆಣ್ಣೆನಾ ಅಂತಂದೆ. ತಿನ್ನು ಆಮೇಲೆ ಹೇಳೋ ನನಗೆ. ತಿಂದೆ ಸರ್. ಅದು ತಪ್ಪು ಮಾಡಿದ ಅಲ್ಲೇ ಸರ್. 2 ಸರಿ ಬಿರಿಯಾನಿ ತಿಂದಿದ್ದೀನಿ. ಇದು ಒಂದು ಇಷ್ಟು ಅಂತ ತಿನ್ನೋಕ್ಕೋಗಿ ಮತ್ತಿಷ್ಟು ರೈಸ್ ಹಾಕ್ಸ್ಕೊಂಡು ಮತ್ತೆ ಬೆಣ್ಣೆ ಹಾಕ್ಸ್ಕೊಂಡು ತಿಂದಿ ಸರ್. ಶೂಟಿಂಗ್ ಮುಗಿಯೋ ಅಷ್ಟರಲ್ಲಿ ಸರ್ 48 ನನ್ನ ವೇಸ್ಟು. 48 32 ಇಂದ 48 ಪ್ಯಾಂಟ್ಗಳಾಗ್ತಾಯಿಲ್ಲ. ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿ ಹಂಗಾಗಿದ್ದೆ ಸರ್. 82 kg ಇಂದ ಹಿಡಿದು 136 kg ಸರ್. ಓ ಮೈ ಗುಡ್ನೆಸ್. ಸೀದಾ ಗ್ರೇ ಸರ್. 136 kg ಅಂದಾಗ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಸೊಂಟರ ಗಾಳಿ ಹಾಡಲ್ಲಿ ಗೊತ್ತಾಗುತ್ತೆ ದರ್ಶನ್ ಅವ್ರು ಎಷ್ಟು ದಪ್ಪ ಆಗಿದ್ರು. ಅದು ಹೈಯೆಸ್ಟ್ ದಪ್ಪ ಆಗಿತ್ತು 136 ಪೀಕ್. ಜನ ಅದು ನೋಡಲೇ ಇಲ್ವಲ್ಲ ಸರ್. ನೀವು ದಪ್ಪ ಸಣ್ಣ ನೋಡಲೇ ಇಲ್ಲ ಆ ಸಿನಿಮಾದಲ್ಲಿ ಸರ್. ಅವಾಗ ಇನ್ನೂ ನಮ್ಮಲ್ಲಿ ಆ ಟ್ರೆಂಡ್ ಇರಲಿಲ್ಲ ಸರ್. ಸಿ ಫಿಟ್ನೆಸ್ ಅನ್ನೋದಿತ್ತು ಇಲ್ಲ ಸರ್. ಬಟ್ ದಪ್ಪ ಆದರೆ ಚೆನ್ನಾಗಿ ಮಾಡ್ತಾನೆ, ನಮ್ಮನ್ನು ಕುಣಿತಾನ ಅಂತ. ಯಾವಾಗ ಈ ಹೊರಗಡೆಯಿಂದೆಲ್ಲ ಇರೋರೆಲ್ಲ ಈ ಬಾಡಿ ಗಿಡಿ ಅಂತ ಸ್ಟಾರ್ಟ್ ಆಯಿತು. ಸೊ ನಮ್ಮವರು ಅದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅವಾಗ ಫಿಟ್ನೆಸ್ ಬಗ್ಗೆ ಗಮನ ಬಂತು. ಹಾಂ, ನಮಗೆ ತಿನ್ನೋ ವಯಸ್ಸಲ್ಲಿ ಸಿಗಲಿಲ್ಲ ಸರ್. ಅದು ಅಂದರೆ ಅವಾಗ ಒಂದು ಅದು ಪ್ರಾಬ್ಲಮ್ ಸ್ಟಾರ್ಟ್. ಈಗ ನೀವು ಯೂಶ್ವಲಿ ನಾವು ವರ್ಕೌಟನ್ನು ಅವಾಗಲಿಂದ ವರ್ಕೌಟ್ ಮಾಡ್ತೇವೆ ಸರ್. ಸೊ ವರ್ಕೌಟ್ ಮಾಡಬೇಕಾದ್ರೆ ಹಾಕ್ಬೇಕಾಗಿತ್ತು ಸರ್. ಆ ಪ್ರೋಟೀನ್ಗಳು ಬೇಕು ನಮಗೆ. ಬಟ್ ಅವಕ್ಕೆ ಮನೇಲಿ ಕಷ್ಟ. ಡೈಲಿ ಅಂತೂ ಸಿಗೋಲ್ಲ, ವಾರದಲ್ಲೆಲ್ಲೋ ಒಂದ್ಸಲಿ. ನೀವು ನಂಬಲ್ಲ ಸರ್, ನಾವು ಜಿಮ್ಮಲ್ಲಿದ್ವಿ ಸರ್. ಅಲ್ಲಿ ಲೇಔಟಲ್ಲಿ ಅವಾಗ ಹೊಸ್ದಾಗ ಒಂದು ಪ್ರೋ ಫಿಟ್ನೆಸ್ ಅಂತ ಓಪನ್ ಆಯಿತು. ಯಾವನೋ ಅವ್ನು ಗುರ್ತು ಪರಿಚಯ ಯಾರೂ ಗೊತ್ತಿಲ್ಲ ನಮಗೆ. ಅವ್ನಿಗೇನಾದ್ರು ಬಿಗ್ ರೂಟದ ಕಾರ್ಡ್ ಸಿಕ್ಕೈತೆ ಅಂತಂದರೆ ನನಗೆ ಇವತ್ತು ಬಿಗ್ ರೂಟದ ಕಾರ್ಡ್ ಐತೆ ಅಂದರೆ ನಾವೊಂದು 20 ಜನ ಹಿಂದೆ ರೆಡಿ ಆಗ್ತಿದ್ವಿ. ಗಂಡ ಯಾರು ಗೊತ್ತಿಲ್ಲ, ಹೆಣ್ಣು ಯಾರು ಗೊತ್ತಿಲ್ಲ, ಏನಿಲ್ಲ. ಸೀದಾ ಹೋಗ್ಬಿಟ್ಟು ನಾನು ಎಷ್ಟು ಅಂದ್ಕೊಂಡು ಬರ್ತಾಯಿದ್ದೆ. ಅದು ಮೊದಲನೇ ಪಂತಿಲ್ಲೇನೆ. ಯಾಕಂದರೆ 2ನೇ ಪಂತಿ ಕಮ್ಮಿ ಆಗಿಬಿಟ್ರೆ ಅಂತ. ಅಫ್ಕೋರ್ಸ್ ಇವತ್ತು ನಮ್ಮ ಶೋಲ್ಲಿ ಕೂತಿದ್ದಾರೆ, ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ ಮೂಲಕ ಹಂಗೆ ನೋಡೋಕ್ಕೆ ಹೋದರೆ. ಬಟ್ ಇಡೀ ಸಿನಿಮಾ ಇದೆಯಲ್ಲ, ಹಿಂಗೆ ಸುಮ್ಮನೆ ನೋಡೋಕ್ಕೆ ಹೋದರೆ ಎಲ್ಲ ತರಹದ ಪಾತ್ರಗಳು ಕಣ್ಣು ಮುಂದೆ ಬಂದು ಹೋಗ್ಬಿಡುತ್ತೆ. ಏನೋ ಕರಿಯರ್ ನೆನಪಿಸ್ಕೊಂಡ್ವಿ, ಮೆಜೆಸ್ಟಿಕ್ ನೆನಪಿಸ್ಕೊಂಡ್ವಿ, ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು. ವರ್ಷಕ್ಕೆ 5 ಸಿನಿಮಾ, ವರ್ಷಕ್ಕೆ 4 ಸಿನಿಮಾ. ಬುಕ್ಕಿಂಗ್ ಹೆಂಗಿತ್ತು ಅಂದರೆ ಇನ್ನು 3 ವರ್ಷ ಜಪ್ಪಯ್ಯ ಅಂದರೂ ದರ್ಶನ್ ಸಿಗಲ್ಲ. ಅನ್ನೋ ರೇಂಜ್ ಗಾಂಧಿನಗರ ಇತ್ತು ಸರ್. ಹೆಂಗಿತ್ತು ಸರ್ ಆ ದಿನಗಳು? ಸರ್ ಆ ದಿನಗಳು ಚೆನ್ನಾಗಿತ್ತು, ಯಾಕಂದರೆ ಇವತ್ತಿನ ಟೈಮ್ ಥರ ಅವತ್ತಿಲ್ಲ ಸರ್. ಮ್ಯಾಕ್ಸಿಮಮ್ 40-45 ದಿನ ಒಂದು ಶೂಟಿಂಗ್. ಸೊ ಪಟ್ ಮುಗಿಸ್ತಾ ಇದ್ದೀವಿ, ಡಬ್ಬಿಂಗ್ ಹೊಟ್ಟೋಗ್ತಾ ಇದ್ದೀವಿ, ಹಂಗೆ ರಿಲೀಸ್ಗೆ ರೆಡಿ ಆಗೋದೆಲ್ಲ ಆಗೋದು. ಒಂದು ಸ್ವಲ್ಪ ನನ್ನ ಪ್ರೀತಿ ಆರಾಮ್ ಊಟ ಸ್ವಲ್ಪ ಗ್ಯಾಪ್ ಆಯ್ತದೆ, ಏನೂ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ಆ್ಯಕ್ಚುಲಿ ಅವ್ರು ಗ್ಯಾಪ್ ಮಾಡಿದ್ದಕ್ಕೆ ನಾನು ಈ ಕಡೆ ಅಣ್ಣವರು ಮುಗಿಸ್ಬಿಟ್ಟೆ, ಈ ಕಡೆ ದಾಸನೂ ಮುಗಿದೋಯ್ತು ನನಗೆ. ಹಾಂ ಹೌದು. ನೋಡಿದ್ರೆ 3 ವಾರಕ್ಕೆ 3 ಸಿನಿಮಾ ಸರ್, ಬ್ಯಾಕ್ ಟು ಬ್ಯಾಕ್. ನನ್ನ ಪ್ರೀತಿ ರಾಮು, ದಾಸ, ಅಣ್ಣವರು. ನಾನು ನನ್ನ ಪ್ರೀತಿ ರಾಮು ಜನ ಇನ್ನೇನು ಮೆಚ್ಕೋಬೇಕು ಅಷ್ಟಲ್ಲಿ ದಾಸ ಬಂದುಬಿಡ್ತಾರೆ. ಇಟ್ಸ್ ಎ ಮಾಸ್ ಸಿನಿಮಾ, ರಪ್ ಅಂತ ಅದು ಇದಾಯಿತು, ಇದು ಬಿದ್ದೋಯ್ತು. ಅಣ್ಣವರು ಅಲ್ಲಲ್ಲಿಗೆ ಇದಾಯಿತು, ಅದು ಹೋಗ್ಬಿಡ್ತು. ಸೊ ದಾಸ ಕಚ್ಕೊಂಡ್ಬಿಡ್ತು. ಸೊ ಆಮೇಲಿಂದ ನನ್ನ ಪ್ರೀತಿ ರಾಮು ಥರ ಯಾವುದೂ ಕ್ಯಾರೆಕ್ಟರ್ ಬರಲಿಲ್ಲ ನನಗೆ, ಯಾಕಂದರೆ ಪಕ್ಕ ಮಾಸಲ್ಲಿ ಹೊಟ್ಟೋದ್ನಲ್ಲ. ಈಗಲೂ ಯಾರು ಟಿ ವಿ ನೋಡ್ಬಿಟ್ಟು ಹೇಳ್ತಾರೆ, ಏನು ದರ್ಶನ್ ಏನು ಮಾಡಿದೆ ಅದ್ರ ಅಪ್ಪ ಟಿ ವಿಲಿ ನೋಡಿ ಹೇಳ್ತೀರ, ಅವತ್ತು ಹೇಳಿದ್ರಿ ಅಂತ ಇನ್ನೊಂದಷ್ಟು ಸಿನಿಮಾ ಮಾಡ್ತಿದ್ದಾರಪ್ಪ. ಎಷ್ಟು ಅದ್ಭುತವಾಗಿರುತ್ತೆ ಒಬ್ಬ ಕಲಾವಿದ ನಿಮಗೆ ಅಂದರೆ, ನೀವು ಪ್ರೂವ್ ಮಾಡಿದ್ದು ಬೇರೆ ಆ್ಯಂಗಲಲ್ಲಿ ರಿಯಲಿ. ಈ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಒಳ್ಳೆ ಸಿನಿಮಾನಪ್ಪ. ಯಾಕಂದ್ರೆ ನಾನು ಕಾಶಿ ನೋಡಿದ್ದೆ. ನಾನು ಎಷ್ಟು ಕೊಪ್ಕೊಂಡಿರ್ಬೋದು? ಜಾಸ್ತಿನೂ ಕಡಿಮೆನಾ? ಅಲ್ಲ, ಎಷ್ಟು ಕೊಪ್ಕೊಂಡಿರ್ಬೋದು? 9 ಲಕ್ಷ ನನ್ನ ರೆಮೆಂಡೇಶನ್ ಅಂತಂದರೆ 15 ಹಾಂ, ಬರೀ 2 ಲಕ್ಷಕ್ಕೆ ಸರ್. ಯಪ್ಪ, ಅಂದರೆ ಟು ಶೋ ಐ ಆಮ್ ಆನ್ ಆರ್ಟಿಸ್ಟ್ ಅನ್ನೋಕ್ಕೆ 2 ಲಕ್ಷ ಕೊಡಿ ಸರ್, ಮಾಡ್ತೀನಿ ಆ ಸಿನಿಮಾನ ಅಂತೇಳಿ ಸಿನಿಮಾ ಮಾಡಿದೆ ಸರ್. 15 ಸಿನಿಮಾ ಆಲ್ಮೋಸ್ಟ್ ಆಲು ಜನ ನೋಡಿದ್ದಾರೆ. ಆಗ ಅದರಲ್ಲಿ ಸಂಜಯ್, ವಿಜಯ್ ಅಂತ ಇಬ್ಬರು ಡೈರೆಕ್ಟ್ರು ಸರ್. ಅದರಲ್ಲಿ ಸಂಜಯ್ನೇ ಮೋಸ್ಟ್ಲಿ, ವಿಜಯ್ ಏನು ಅಂತ ಗೊತ್ತಿಲ್ಲ ಸರ್. ಇಲ್ಲೇ ಜಯನಗರ 4th ಬ್ಲಾಕ್ ನಮ್ಮ ಇವರು, ಅವ್ರ ಹೆಸರೇನಪ್ಪ, ಅಮೇರಿಕಾ ನಂದಕುಮಾರ್ ಅಂತೇಳಿ, ಅವರು ಅವ್ರ ಆಫೀಸ್ ಮೇಲೆ ಸರ್ ಹೋಗ್ಬಿಟ್ಟು ಆಡಿಷನ್ ಕೊಟ್ಟಿದ್ದೀನಿ ಸರ್. 15 ಸಿನಿಮಾ ಹೀರೋ ಆಗಿದ್ದು ಕೂಡ ಇದಕ್ಕೆ ಹೋಗ್ಬಿಟ್ಟು ಆಡಿಷನ್ ಕೊಟ್ಟಿದ್ದೀನಿ ನಾನು ಸರ್. ಇದು ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಇದು. ಓ ಮೈ ಗುಡ್ನೆಸ್, ವಾವ್. ಮಾಡ್ತೀನಿ ಕ್ಯಾರೆಕ್ಟರ್ ನಾನು. ಕ್ಲೋಸಪ್ಪಲ್ಲಿ ಕಣ್ಣನ್ನ ಹೆಂಗೆ ಮಾಡೋಕ್ಕೆ ಸಾಧ್ಯ? ಒಬ್ಬ ಕುರುಡನಾಗಿ ಆ್ಯಕ್ಟ್ ಮಾಡೋದು ಬೇರೆ, ಏನೇನೋ ಮಾಡ್ತಾರೆ, ಏನು ಬೇಕಾದ್ರೆ ಚೇಂಜ್ ಮಾಡ್ಬೋದು, ಟೆಕ್ನಾಲಜಿ ಮುಂದುವರೆದಿತ್ತು. ಹಾಗೇನೇ ಮಾಡೋದಿದೆಯಲ್ಲ ಸರ್, ಅದಕ್ಕೆ ರಮೇಶ್ ಬಾಬು ಕ್ಯಾಮ್ರಾಮ್ಯಾನ್ ಸರ್, ಅವ್ರು ನನ್ನ ಕಣ್ಣಾಗಿದ್ದಿದ್ದು ಸರ್. ಶಾರ್ಟ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಮಾರ್ಕ್ ಕೊಟ್ಟಿರೋರು, ಬಟ್ ಕಣ್ಣು ಮಾಡ್ಕೊಡೇ ಬರಬೇಕಲ್ಲ. ಆ ಬಾ ದರ್ಶನ್ ಸ್ವಲ್ಪ ರೈಟು ಲೆಫ್ಟು, ಓಕೆ ಅದೇ ಪೊಸಿಷನ್, ಈಗ ಡೈಲಾಗ್ಗಳನ್ನ ಅವಾಗ ಡೈಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ಕಣ್ಣು ಕಾಣಿಸ್ತಾ ಹಂಗೆ ಹಂಗೆ ಮೇಲ್ಗಡೆ ಬೇದು ಮರ್ಜ್ ಮಾಡ್ತಿದ್ದೆ ಸರ್. ಅದನ್ನು ಅಷ್ಟು ಈಸಿನಾ ಸರ್? ಅದು ಪ್ರಾಕ್ಟೀಸ್ ಮಾಡಿದೆ ಸರ್. ಸರ್ ಸಾಮಾನ್ಯವಾಗಿ ಕನ್ನಡದಲ್ಲಿ ಈ ಥರದ ಹಿಟ್ ಸಿನಿಮಾಗಳು ಕೊಡ್ತಿದ್ದಾನೆ ಯಾರೊಬ್ಬ ಕಲಾವಿದ ಅಂದ ತಕ್ಷಣ ಬೇರೆ ಬೇರೆ ಇಂಡಸ್ಟ್ರಿ ಅವರೆಲ್ಲ ಕಣ್ಣು ಹಾಕ್ತಿರ್ತಾರೆ ಸರ್. ಯಾರು ಮಾರ್ಕೆಟ್ನ ಆಳ್ತಾ ಇದ್ದಾರೆ, ಯಾರಿಗೂ ತುಂಬ ದೊಡ್ಡ ಕ್ರೇಜ್ ಇದೆ. ಅವಾಗೆಲ್ಲ ಬೇರೆ ಕಡೆಯಿಂದ ಎಲ್ಲೂ ಕೂಡ ನಿಮ್ಗೆ ಆಫರ್ ಬರಲಿಲ್ಲ ಸರ್? ಮೊನ್ನೆ ಜಗಪತಿ ಬಾಬು ಅವ್ರ ಹತ್ರ ಕೆಲಸ ಮಾಡ್ತಿದ್ವಿ ಸರ್, ರಾಬರ್ಟಲ್ಲಿ ಮಾಡ್ತಿದ್ರು. ಸೊ ಅವ್ರು ಅದೇ ಕೇಳಿದ್ರು, ಯಾಕೆ ದರ್ಶನ್ ಎಲ್ಲೂ ಟ್ರೈ ಮಾಡಲಿಲ್ಲ ಅಂತಂದ್ಬಿಟ್ಟು. ಇಲ್ಲೊಂದು ರಾಜನ್ ಥರ ನಾನು ಇಟ್ಕೊಂಡಿದ್ರು ಸರ್, ಐ ವಾಂಟ್ ಟು ಬಿ ಲೈಕ್ ದಿಸ್ ಅಂದಾಗ. ಸೊ ಬಿಗ್ ಫಿಶ್ ಇನ್ ಎ ಸ್ಮಾಲ್ ಪಾಂಡ್ ಅಂತ. ಅಫ್ಕೋರ್ಸ್ ಸರ್, ಈಗ ನಮ್ಮನ್ನು ತುಂಬ ಇಷ್ಟಪಟ್ಟು ಎತ್ಕೊಳ್ತಾರೆ ಸರ್. ತೆಗಲ್ ಮೇಲೆ ಕೂರಿಸ್ಕೋತಾರೆ, ಆಮೇಲೆ ತಲೆ ಮೇಲೆ ಕೂರಿಸ್ಕೊಳ್ತಾರೆ. ಅವ್ರ ತಲೆ ಮೇಲೆ ಕೂರಿಸ್ಕೊಂಡಿದ್ದ ತಕ್ಷಣ ನಾವು ಇನ್ನೊಂದು ಕಡೆಗೆ ಜಂಪ್ ಆಗ್ಬಿಟ್ಟು ಮತ್ತೆ ನಾವು ಅಲ್ಲಿಂದ ಮಾಡ್ತೀವಿ ಅಂತಂದಾಗ ಇವ್ರಿಗೆ ಬೇಜಾರಾಗುತ್ತೆ. ಯೋ ಏನೋ ನಾವು ಕರ್ಕೊಂಬಂದು ನಾವು ಇಷ್ಟೊಂದೆಲ್ಲ ಮಾಡಿದ್ವಿ, ಇವ್ರೇನು ಮಾಡ್ತಾ ಇದ್ದಾರೆ ಅಂತ. ಸೊ ನನ್ನ ಅಭಿಮಾನಿಗಳಿಗೆ ನಾನು ಬೇಜಾರು ಮಾಡೋಕ್ಕೆ ಇಷ್ಟ. ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೋಡಿಲ್ಲ, ದರ್ಶನ್ ನೋಡಿದ್ರೆ ಸಾಕು ನಮ್ಮ ತಲೆಯಲ್ಲಿ ಉಳ್ಕೊಳ್ಳೋದು ಇವಾಗಲೂ ಸಂಗೊಳ್ಳಿ ರಾಯಣ್ಣ ಹೇಗಿದ್ದ ಅಂದರೆ ದರ್ಶನ್. ಮೆಜೆಸ್ಟಿಕ್ ಇರ್ಬೋದೇನೋ ಆ ಥರ ಒಂದು ನೈಟ್ ನಿದ್ದೆಗೆಟ್ಟಿರೋದು, ಮೀನ್ಸ್ ನಾಳೆ ಸಿನಿಮಾ ರಿಲೀಸು, ಏನೋ ಹಿಂಗೋ. ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ಒಂದೇ ದಿನ ನಿದ್ದೆಗೆಟ್ಟಿತ್ತು ಸರ್. ನವಂಬರ್ 1 ಬೇರೆ. ಸೊ 31 ಅವ್ನು ವಿನೀಶ್ ದ ಬರ್ಡೇ. ಸೊ ಸುಮ್ಮನೆ ಪಾಪ ಹೆಸರಿಗೆ ಅವ್ನು ಬರ್ಡೇ, ನಾವು ನಮ್ಮ ಪಾರ್ಟಿ ನಮ್ಮ ಬೇರೆ ಕಡೆ ನಡೀತಾ ಇರೋದು. ಅವತ್ತೆಲ್ಲ ಮೈಸೂರೂರನ್ನೆಲ್ಲ ಗುಡ್ಡೆ ಹಾಕೊಂಡು ಮನೆಯಲ್ಲಿ ಬೆಳಗ್ಗೆ ತನಕ ಪಾರ್ಟಿ ಮಾಡಿದ್ದೀನಿ ಸರ್. ಟೆನ್ಷನ್ಗೆ ಯಾವತ್ತಾರು ಕೇಳಿದ್ದೀರಾ? ಅಲ್ಲ ಅಂದರೆ ಈ ಥರ ಸಿನಿಮಾ ಹೆಂಗೆ ಎತ್ಕೋಬೋದು ಈಗ? ಯಾಕಂದರೆ ಪಾಪ ಪ್ರೊಡ್ಯೂಸರ್ ಅಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದಾರೆ. ನಾನು ಅಪ್ಗಳವ್ರೆ ಮಾಡಿಬಿಡ್ರಿ ಸ್ವಾಮಿ, ತುಂಬ ಜಾಸ್ತಿ ಇದು ಬೇಡ, ನೀವು ಸುಮ್ಮನೆ ರೀ, ನಾನು ಮಾಡ್ತೀನಿ ಏ ಸ್ವಾಮಿ ಬೇಡ ಸ್ವಾಮಿ, ಏನಾರು ಹೆಚ್ಚು ಕಮ್ಮಿ ಆದರೂ ಸ್ವಲ್ಪ ಅಲ್ಲಲ್ಗಾರು ಇರೋಣ ಅಂತ. ಬಟ್ ಬೆಳಗ್ಗೆ ಥಿಯೇಟ್ರಲ್ಲಿ ನೋಡಿ ಹಿಂಗೆ ಸುಮ್ಮನೆ ಒಂದು ಸಲ ಮಾಡಿದ್ಬಿಟ್ಟು ಹೊಟ್ಟೆ ಸರ್. ಹೆಚ್ಚು ಕಮ್ಮಿ 15 ದಿನ ಬೆಂಗಳೂರಿಗೆ ಬರಲಿಲ್ಲ. ಅವಾಗೇನು ಕಾನ್ಫಿಡೆನ್ಸ್ ಬಂತು ಸರ್? ಸರ್ ಈ ಥರದ ಟ್ರೆಂಡು ಸಿನಿಮಾ ನೋಡ್ತಾರೆ ಅಂತ ಒಂದು ಗೊತ್ತಾಯಿತು. ಮತ್ತೆ ಅವಕಾಶ ಬಂದರೆ ಮಾಡಬೇಕು ಅಂತ ಸೆಲೆಕ್ಟಿವ್ ಆಗಿ. 50 50ನೇ ಏನಂತಾರದಕ್ಕೆ ದೊಡ್ಡ ಮೈಲುಗಲ್ಲು ಸೃಷ್ಟಿಯಾಗಿದ್ದು ಒನ್ಸ್ ಅಗೇನ್ ಆ ಥರದ ಪಾತ್ರನೇ, ವಿಲನ್ನೇ ನೀವು ಕೌರವೇಶ್ವರ ಸರ್. ತುಂಬ ಜನ ಈ ಥರದ ಪಾತ್ರ ಒಪ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ. 100 ಸರಿ ತೆಲುಗುಲಿ ಯಾರು ಟ್ರೈ ಮಾಡೋಕ್ಕೆ ಹೋಗಲ್ಲ ಸರ್ ಅದು. ಹೌದು, ಯಾಕಂದರೆ ಅಲ್ಲಿ NT ರಾಮರಾವ್ ಮಾಬುಟಾಗಿದೆ, ಅವ್ರು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಈಗ ಇವತ್ತು ನಾನು ಅಷ್ಟೇ, ಈಗ ಅಣ್ಣವ್ರು ಮಾಡಿರೋ ಪಾತ್ರ ಯಾರಾನು ಕೊಟ್ಟರು ಕೂಡ ಬೇಕಾದ್ರೆ ಕಾಲು ಮುಗಿದ್ಬಿಡ್ತೀನಿ, ನಾನು ಬರಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಮಾಡೋಕ್ಕಾಗಲ್ಲ. ಸಿ ಹಿ ಈಸ್ ಅಲ್ಟಿಮೇಟ್. ಹಿರಣ್ಯ ಕಶಿಪು ಅಂತಂದ್ರೆ ಅವರೇನೆ, ಭಕ್ತ ಪ್ರಹ್ಲಾದ ಅಂದರೆ ಅವರೇನೆ. ಸೊ ಆ ಥರ ಚಾನ್ಸ್ಗಳು ನಾನು ತೊಗೊಳಕ್ಕೆ ಹೋಗೋಕ್ಕಾಗಲ್ಲ ಸರ್. ಅವರೇನೆ ಈಗ ನಾರದನ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಅನಂತನಾಗ್ ಒಬ್ಬರ ಕೈಲೇ ಆಗೋದು ನಾರದ ವಿಜಯ. ಸೊ ಆ ಪಾತ್ರ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ ಸಂಗೊಳ್ಳಿ ಅವ್ರು ಮಾಡಲಿಲ್ಲ, ದುರ್ಯೋಧನ ಪಾತ್ರ ಮಾಡಲಿಲ್ಲ. ನೀವು ಹಂಗೆ ಆಯ್ಕೆ ಮಾಡ್ಕೊಂಡಿರೋದಾ? ಹೌದು. ಓಹೋ, ಅದರಲ್ಲೂ ಲಾಜಿಕ್ ಇದೆ. ಸಿ ಅವರೆಲ್ಲ ಮಾಡಿಬಿಟ್ಟು ಅವ್ರು ಆ್ಯಕ್ಚುಲಿ ಅವ್ರು ಹಾಕಿದ ಮೈ ಸ್ಟೋನ್ಗೆ ಸರ್ ಅಲ್ಲಿ ನಿಜವಲ್ಲ, ಅದ್ರ ಪಕ್ಕಕ್ಕೆ ಹೋಗೋಕ್ಕಾಗಲ್ಲ ನಾವು. ಸೊ ಆ ರಿಸ್ಕ್ ನಾ ತಗೊಳ. ಬಟ್ ಇದ್ರಲ್ಲೂ ಆ ಪಾತ್ರ ಮತ್ತು ಪಾತ್ರದ ಪೋಷಣೆ, ದುರ್ಯೋಧನ ಅಂದರೆ ಎಗೈನ್ ನಾವು ಯಾರೂ ಕೂಡ ನೋಡಿಲ್ಲ ಆ ದ್ವಾಪರ ಯುಗದಲ್ಲಿ ಮಹಾಭಾರತದಲ್ಲಿ ಏನಾಯಿತು ಅಂತ. ಬಟ್ ಅಗೇನ್ ಆ ಪಾತ್ರದೊಳಗೆ ಹೋಗೋದು ಸರ್, ಪೌರಾಣಿಕ ಪಾತ್ರಗಳು ಎಷ್ಟು ಕಷ್ಟ ಸರ್? ತುಂಬಾ ಇದೆ ಸರ್. ಅಂದರೆ ಕಷ್ಟ ಅನ್ನೋದಲ್ಲ, ಅಂದರೆ ಪ್ರಿಪ್ರೇಷನ್ಸ್ ತುಂಬ ಬೇಕು. ಇಷ್ಟು ಅವತಾರ ಎತ್ತಿದ್ದೀರಿ ಸರ್, 53 ಅವತಾರ. ಯಾವ ಅವತಾರ ಅಂತ ಸುಮ್ಮನೆ ನೋಡ್ತಾ ಇದ್ದೆ. ನನಗೆ ಭಾಳ ಗಮನ ಹರಿಸಿದ್ದೆ ನಾನು, ತುಂಬ ಕ್ಯೂಟಾಗಿ. ಅಂದರೆ ಆ ಫೋಟೋ ನೋಡಿದ ತಕ್ಷಣ ಬಲ ಒಳ್ಳೆ ಬಾಲಿವುಡ್ ಹೀರೋ ಥರ ಇದ್ದಾರಲ್ಲ ಸ್ಮಾರ್ಟಾಗಿ ಅನಿಸಿದ್ದು ನನಗೆ. ಲಾಲಿ ಹಾಡು ಸಿನಿಮಾ ನಿಜವಾಗ್ಲೂ ಹಾಗೆ ಕಾಣ್ತೀರಾ? ಒಂಥರ ಅಕ್ಕೋಲು ಮುಖ, ಮೀಸೆ ಅಷ್ಟೊಂದಿಲ್ಲ, ಆಗ ಇಲ್ಲವೇ ಇಲ್ಲ, ಕ್ಲೀನ್ ಶೇವ್. ಒಂಥರ ನಮ್ಗೆ ಅವಾಗ ಸಲ್ಮಾನ್ ಖಾನ್ ನೋಡ್ತಿದ್ವಲ್ಲ ಆ ಥರದ ಇಮೇಜ್ ಅದು. ಬಟ್ ಸ್ಟಿಲ್ ಆ ಸಿನಿಮಾ ಮ್ಯೂಸಿಕಲ್ ಮೂವಿ. ಅದಕ್ಕೆ ಮುಂಚೆ ನೀವು ಮಾಡಿದ್ದೆಲ್ಲ ಬರೀ ಲಾಂಗು ಮಚ್ಚು ಮಾಸ್ ಕತೆಗಳು. ಬಟ್ ಆ ಟ್ರೈ ಮಾಡ್ತೀರಾ, ಮತ್ತೆ ನಿಮ್ಮನ್ನು ಗೆಲ್ಲಿಸ್ತಾರೆ ಜನ. ಸರ್ ಆ ಸಿನಿಮಾಗೆ ಮೇನ್ ಕಾರಣ ಬಂದು ಸಾಧು ಸರ್. ಹಾಂ, ಯಾಕಂದರೆ ಹಿ ಈಸ್ ದ ಫಸ್ಟ್ ಪರ್ಸನ್. ಯಾಕಂದರೆ ಆ ಸಾಂಗ್ಗಳು ನೀವು ಕೇಳ್ತಾ ಇದ್ರೆ ಆ್ಯಕ್ಚುಲಿ ಇವತ್ತಿಗೂ ಕೇಳಿದ್ರು ಹೊಸ್ದಾಗಿ ಅನ್ಸುತ್ತೆ ಅದು. ಹೌದು, ಅಷ್ಟು ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟರು ಇನ್ನು ವಾಸು ಅವ್ರು ಆ್ಯಕ್ಚುಲಿ ಡೈರೆಕ್ಷನ್. ಹೌದು, ಸೊ ಎಲ್ಲ ಅಲ್ಲಲ್ಲಿಗೆ ಆಗಿ ಬಂತು ಅದು. ಆ್ಯಕ್ಚುಲಿ ತುಂಬ ಜನ ಯೋಚನೆ ಮಾಡ್ತಾರೆ ಸರ್, ದುಡ್ಡು ಹಾಕೋಕ್ಕೆ ಮಾಸ್ ಇರೋಪ್ಪ, ಈ ಚಾಕ್ಲೇಟ್ ಲುಕ್ಕೆಲ್ಲ ಹೆಂಗೆ ಹೋಗುತ್ತೆ ಈತನಿಗೆ, ಹೆಂಗೆ ಆಗುತ್ತೆ ಅನ್ನೋದು. ಒಂದೇನಂದರೆ ಮೋಲ್ಡ್ ಮಾಡಬೇಕಷ್ಟೇ ಸರ್, ನಾವು ಮೋಲ್ಡ್ ಮಾಡಬೇಕು. ನೀವು ರೆಡಿ ಇದ್ದೀರಾ? ಕೆತ್ತುವ ಶಿಲ್ಪಿ ಚೆನ್ನಾಗಿರಬೇಕು ಅಷ್ಟೇ ಅಲ್ವಾ? ಹೆಂಗೆ ಕೆತ್ತಿದ್ರೆ ಆ ಥರ ಆಗ್ತೀನಿ ನಾನು. ನೀರಿದ್ದಂಗೆ ಸರ್, ನೀವು ಗ್ಲಾಸಲ್ಲಿ ಹಾಕಿದ್ರೆ ಆ ಶೇಪಿಗೆ ಬರ್ತೀನಿ, ಬಾಟ್ಲಿಗೆ ಹಾಕಿದ್ರೆ ಒಂದು ಶೇಪಿಗೆ ಬರ್ತೀನಿ. ನೀವು ಹೆಂಗೆ ಮಾಡಿದ್ರು ಮಾಡ್ತೀನಿ ನೋಡಿ ಹೆಂಗಿದೆ ಅಂತ. ಮಚ್ಚಿಡಿದ್ರು ಜನ ಸೂಪರ್ ಅಂತ ಹುಚ್ಚರಾಗೋದ್ರು. ಅದಾದಮೇಲೆ ಸಾಫ್ಟ್ ಚಾಕ್ಲೇಟ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾರೆ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಪೌರಾಣಿಕ ಇತಿಹಾಸ ಸಿನಿಮಾಗಳು ಮಾಡ್ತಾರೆ, ಅದು ಸೂಪರ್ ಡೂಪರ್ ಹಿಟ್ ಆಗ್ತಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನಾವು ನೋಡಿಲ್ವಾ? ಯಜಮಾನ ಬಂತು, ಒಡಿಯಾ ಬಂತು, ಮತ್ತೆ ಡಾರ್ಲಿಂಗ್ ಹಾಕ್ತೀರಾ, ಮತ್ತೆ ಮಾಸ್ ಸಿನಿಮಾಗಳು ಬರುತ್ತೆ, ಮತ್ತೆ ಡಾರ್ಲಿಂಗ್ ಹಾಕ್ತೀರಾ. ಅಂದರೆ ಜನ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನನ್ನ ಅಭಿನಯ ಜನ ಇಷ್ಟಪಡ್ತಾರೆ ಅನಿಸುತ್ತೋ, ನನ್ನ ಫೈಟ್ ಇಷ್ಟಪಡ್ತಾರೆ ಅನಿಸುತ್ತೋ, ಅಥವಾ ನಾನು ಮಾಡೋ ಡ್ಯಾನ್ಸ್ ಇಷ್ಟಪಡ್ತಾರೆ ಅನಿಸುತ್ತೋ, ಏನು ಅನಿಸುತ್ತೆ ಯಾವಾಗಲೂ? ನನಗೆ ಸ್ವಲ್ಪ ಹೇಳ್ದಂಗೆ ನನ್ನ ರಿಯಾಲಿಟಿ ಇಷ್ಟಪಡ್ತಾರೆ ಸರ್ ಅವ್ರು. ತುಂಬ ಫೈಟ್ ತುಂಬ ಇಷ್ಟ ನನ್ನ ಪ್ರಕಾರ. ನಿಮಗೆ ಅಂದರೆ ಮಾಡೋದಕ್ಕೆ ವರ್ಕ್ ಮಾಡ್ಬೇಕಾದ್ರೆ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಸರ್ ಫೈಟ್. ಹಾಂ ಸರ್, ನೀವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರ ಏನಾದ್ರು? ಏನು ಅಂದರೆ ಹಿಂಗಿರಲಿ ಸಾಂಗು, ಇಷ್ಟು ಕಡಿಮೆ ಮಾಡಿಸು ನನ್ನ ಕೈಲಿ ಎಲ್ಲ ಸಾಂಗೇ ಸರ್. ಕಲಾವಿದ್ರಿಗೆ ನಾನು ಈಗ ನಮ್ಮ ಯಂಗ್ಸ್ಟರ್ಸ್ಗೆಲ್ಲ ಹೇಳ್ಕೊಡ್ತೀನಿ ಸರ್, ಕಾಯ್ಬೇಡ್ರಿ. ಆ್ಯಕ್ಚುಲಿ ಒಂದೇನಾಗುತ್ತೆ, ಒಂದೊಂದು ವರ್ಷಕ್ಕೆ ನೀವು ಯಾವಾಗಲೂ ಒಂದೊಂದು ಎರಡೆರಡು ವರ್ಷಕ್ಕೆ ಸಿನಿಮಾ ಬಂದರೆ ಜನ ಮತ್ತೆ ಹೊಸಬ್ರ ಥರ ನೋಡ್ತಾ ಇರ್ತಾರೆ. ಫಸ್ಟು ನಿಮ್ಮನ್ನು ನೋಡೋ ಅಭ್ಯಾಸ ಮಾಡ್ಕೊಳ್ಳಿ, ಆಮೇಲೆ ನೀವು ಪ್ರಯತ್ನ ಪಡ್ರಿ. ಸಿ ಹೋಗ್ತಾ ಇರಬೇಕದು. ಸೊ ಆ ಸಪೋರ್ಟಿವ್ ನೀವು ಅವ್ರ ಜೊತೆಲ್ಲ ಹೋಗ್ತೀರಾ, ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಅವ್ರಿಗೆ ಪ್ರಮೋಟ್ ಮಾಡ್ತೀರಾ ಸರ್? ನಮ್ಮ ಕಲಾವಿದರು ಸರ್, ಅವ್ರಿಗೆ ಪರಿಚಯ ಇರಬೇಕು ಅಂತೇನಿಲ್ಲ. ಇಲ್ಲ ಸರ್, ನನಗೆ ಯಾವ ಪರಿಚಯ ಗುರುತು ಪರಿಚಯ ಇಲ್ಲದೆ ಇದ್ರೂ ಪರವಾಗಿಲ್ಲ. ಈಗ ನಂದು ಯಾವುದೋ ಸಿನಿಮಾ ಇರುತ್ತೆ. ಹಾಂ ಸರ್. ಸೊ ನಾನು ಅವಾಗ ಹೇಳ್ತೀನಿ ಈಗ ನಾನು ಮಾಡ್ಕೊಡೋಕ್ಕಾಗಲ್ಲ, ಯಾಕೆ ನನ್ನ ಪ್ರಮೋಷನ್ ಮಾಡಬೇಕು, ನಾನು ಬೇಕಾದ್ರೆ ನಾನು ರಿಲೀಸ್ ಆಗೋಗ್ಲಿ ಆಮೇಲೆ ನೀನು ಮಾಡಿಕೊಡ್ತೀನಿ. ಯಾಕೆ ನನ್ನ ಇದು ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕೆ ನನಗೂ ಪ್ರೊಡ್ಯೂಸರ್ ಕಾಸು ಕೊಟ್ಟಿದ್ದಾನೆ, ಅವ್ರು ಬೇಜಾರು ಮಾಡ್ಕೊಳ್ಬೇಡ. ಆಮೇಲೆ ಬೇರೆ ನಾನು ಅಲ್ಲಿ ಕಾಣಿಸ್ಕೊತಾ ಇದ್ದ ತಕ್ಷಣ ಇದಾಗ್ಬಿಡುತ್ತೆ, ನಂದೊಂದು ಸ್ವಲ್ಪ ಮುಗಿಸ್ಕೊತೀನಿ ಆಮೇಲೆ ಮಾಡ್ಕೊಡ್ತೀನಿ. ಯಾರೋ ನಿಮ್ಮನ್ನು ತಪ್ಪು ತಿಳ್ಕೊಂಬಿಟ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ತಪ್ಪು ತಿಳ್ಕೊಂಡಿದ್ದಾರೆ ಇವರು ಅಂತ. ಸಂಜಯ್ ಶೇಖರ್ ಹೋಗ್ತೀರಾ ಇಲ್ಲ ಏನೂ ಮಾಡಲ್ಲ? ಅವ್ರ ತಲೆಯಲ್ಲಿ ಹೆಂಗಿದ್ರು ಜೈ ಅಂದ್ಕೊಂಡಿದ್ದಾರೆ. ಅದನ್ನು ಕ್ಲಾರಿಫೈ ಮಾಡಬೇಕು, ನಾನು ಹಿಂಗೆ ಅಂತ ಹೇಳಬೇಕು ಯಾರಿಗೆ ಆದರೂ. ಈಗ ಆ್ಯಕ್ಚುಲಿ ಸಿಲಿಲಲ್ಲಿ ಸೀರಿಯಲ್ ನೋಡಿರ್ಬೋದು, ಅದರಲ್ಲೊಂದು ಒಬ್ಬರು ಇದು ಇದನ್ನು ಕ್ಯಾರೆಕ್ಟ್ರ್ ಮಾಡಿದರು. ಈಗ ನಮ್ಮ ರಾಬರ್ಟಲ್ಲಿ ಒಬ್ರಿಗೆ ಅವರೇ ಹೇಳ್ಕೊಡ್ತಾ ಇರೋದು. ಆ್ಯಂಡ್ ಈಸ್ ಎ ಪ್ಯೂರ್ಲಿ ಬ್ರಾಹ್ಮಿನ್ ಈಸ್ ಓಕೆ. ಸೊ ಅವ್ರದ್ದು ಇರೋದು ಅವರೆಲ್ಲ ಲಂಡನಲ್ಲೆಲ್ಲ ಕಲ್ತ್ಕೊಂಡ್ಬಂದಿದ್ದಾರೆ. ಸೊ ಅವ್ರು ಅದನ್ನೇ ಮೊನ್ನೆ ಹಾಕಿದ್ರೆ ಫೈಟ್ ನಡೀತಾ ಕೂತ್ಕೊಂಡು ಹೇಳ್ತಾಯಿದ್ರು, ಸರ್ ನಿಮ್ಮನ್ನು ನೋಡಿದಾಗ ನಿಮ್ಮ ಹಿಂದೆ ಆ್ಯಕ್ಚುಲಿ ಇದನ್ನು ಮಾತಾಡ್ತಾ ಇದ್ದಾಗ ಇವ್ರದನ್ನ ನೋಡಿದಾಗ ನಿಮ್ಮ ಇದನ್ನೇ ಬೇರೆ ಇತ್ತು ಸರ್ ನನಗೆ. ದರ್ಶನ್ ಹಂಗಂತೆ ಹಿಂಗಂತೆ ಅವ್ರು ಇವ್ರು ಹೇಳಿದ್ದೆ ನಾನು ಕೇಳಿದೆ ಸರ್. ಈಗ ಇಷ್ಟು ದಿನ ನಿಮ್ಮನ್ನು ನೋಡಿದ್ಮೇಲೆ ಅಯ್ಯೋ ನಂದೆಲ್ಲ ಚಾರ್ಟ್ಸ್ ಚೇಂಜ್ ಆಗೋದು. ಅಂದರೆ ಒಂದೇನಂದರೆ ಬುಕ್ ಓದೋಕ್ಕೂ ಮುಂಚೆನೇ ನೀವು ಆ್ಯಕ್ಚುಲಿ ಇದನ್ನು ಮಾಡ್ಕೊಬೇಡ್ರಿ ಸ್ವಾಮಿ, ಓದಿ ಫಸ್ಟು ಬುಕ್ನ, ಆಮೇಲೆ ಹೇಳ್ರಿ ಆ ಬುಕ್ ಏನು ಅಂತ. ಹೌದು, ಮೇ ಬಿ ನಾನು ಕಾಣಿಸೋದು ಹಿಂಗೆ, ಅದು ನಾನೇನು ಮಾಡೋಕ್ಕಾಗಲ್ಲ, ಆಮೇಲೆ ನಾನು ಇರೋದು ಹಿಂಗೆ ಸರ್. ಕನ್ನಡ ಸಿನಿಮಾ ನಾವು ಇಷ್ಟಪಡ್ತೀವಿ. ಇತ್ತೀಚೆಗೆ ಟ್ರೆಂಡೇ ಚೇಂಜ್ ಆಯಿತು, ಜನ ನೋಡೋಕ್ಕೆ ಶುರು ಮಾಡ್ತಿದ್ದಾರೆ. ಅದ್ಭುತವಾದಂಥ ಕಲಾವಿದರು ಮತ್ತು ಸಿನಿಮಾಗಳು ಕೂಡ ಹಾಗೆ ಸರ್. ಪರಭಾಷೆಗೆ ಸಡ್ ಹೊಡೆಯೋ ಸಿನಿಮಾಗಳು ಮತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಒಂದು ಕಡೆ ಮಾತಾಡ್ತೀವಿ. ಅಫ್ಕೋರ್ಸ್ ಎಸ್, ನಿಮ್ಮ ಸಿನಿಮಾ ಅಂದಾಗ ಕನ್ನಡ ಸಿನಿಮಾ ಅಂತ ಮಾತಾಡ್ತೀವಿ. ಒಂದು ಟ್ರೆಂಡೇ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೊಂದು ಹೊಸತನ ಬರ್ತಾ ಇದೆ. ಟೆಕ್ನಿಷಿಯನ್ಸ್ಗಳೆಲ್ಲ ಬೇರೆ ಬೇರೆ ನಾವು ಯಾರಿಗೂ ಕಡಿಮೆ ಇಲ್ಲ ಗುಡು ಅಂತ ತೋರಿಸ್ತಾ ಇದ್ದೀವಿ. ಹಂಗೆ ನೋಡೋಕ್ಕೆ ಹೋದರೆ ಇನ್ನೇನು ಕಡಿಮೆ ಅನ್ನಿಸ್ತಾ ಇದೆ ಸಿನಿಮಾಗಳು ಮಾಡೋಕ್ಕೆ ಸರ್? ಏನು ಕಮ್ಮಿ ಇಲ್ಲ ಸರ್, ಮಾರ್ಕೆಟ್ ಓಪನ್ ಆಗಬೇಕು ಸರ್. ಅಂದರೆ ಯಾವ ಥರ? ಆಮೇಲೆ ಒಂದು ನಮ್ಮ ಕನ್ನಡದವರು ಆ್ಯಕ್ಚುಲಿ ಸ್ವಲ್ಪ ಭಾಷಾಭಿಮಾನ ಬೆಳೆಸ್ಕೋಬೇಕು, ನಮ್ಮದು ಅಂತ ಬೆಳೆಸ್ಕೋಬೇಕು. ಈಗೇನಕ್ಕೆ ಆ್ಯಕ್ಚುಲಿ ಹೊರಗಡೆಯವರೆಲ್ಲ ಒಳಗಡೆ ತುಂಬ್ಕೊಂಡಿದ್ದಾರೆ ಹೇಳಿ ಸರ್? ಹೊರಗಡೆ ಯಾಕೆ ಹೋಗ್ತಾಯಿಲ್ಲ ಅವರು? ಈಗ ಆ್ಯಕ್ಚುಲಿ ನೀವು ಚೆನ್ನೈದು ಫುಡ್ ತೊಗೊಳ್ಳಿ ಸರ್, ಇಡ್ಲಿ ದೋಸೆ ಅವ್ರ ಪೊಂಗಲ್ಲು ಅದು ಅವ್ರ ಫುಡ್ಡು. ನೀವು ಈ ಕಡೆ ಹೈದ್ರಾಬಾದಿಗೆ ತೊಗೊಳ್ಳಿ ಬಿರಿಯಾನಿ ಗಿರಿಯಾನಿ ಅವ್ರ ಫುಡ್ಡು. ಈ ಕಡೆ ನಾರ್ತ್ ಅವ್ರು ತೊಗೊಳ್ಳಿ ಅವ್ರ ನಾರ್ತ್ ಸೈಡ್ ಫುಡ್ಗಳು. ಇದಿಷ್ಟು ನಮ್ಮ ಬೆಂಗಳೂರಲ್ಲಿ ಸಿಗುತ್ತೆ ಸರ್. ಹೌದು, ಇಷ್ಟು ಫುಡ್ ಇಲ್ಲ ಐತೆ. ಇದೇ ನೀವು ಹೋಗ್ಬಿಟ್ಟು ಚೆನ್ನೈಲಿ ಹೋಗ್ಬಿಟ್ಟು ಏನೋ ಮುದ್ದೆ ಬಸ್ಸಾರು ಕೇಳ್ರಿ, ಇಲ್ಲಿ ಉಪ್ಸಾರು ಕೇಳ್ರಿ. ಅದಕ್ಕೆ ನಮ್ಮವ್ರು ಅಲ್ಲೋದವ್ರು ಕೆಲಸ ಮುಗಿಸಿ ಇಲ್ಲಿಗೆ ಓಡ್ಬರ್ತಾರೆ, ಬಟ್ ಅಲ್ಲಿಂದ ಒಳಗೆ ಬಂದವ್ರು ಹೊರಗಡೆ ಹೋಗ್ತಾಯಿಲ್ಲ. ಆಮೇಲೆ ನಮ್ಗೆ ಅಲ್ಲಿ ಸಿನಿಮಾ ಇಲ್ಲ ಅವ್ರಿಗೆ. ಈಗ ನಮ್ಮವ್ರಲ್ಲಿ ಹೋದ್ರೆ ಅವ್ರಿಗೆ ಸಿನಿಮಾ ಇಲ್ಲ, ಬಟ್ ಅವ್ರಿಗೆ ಇಲ್ಲಿ ಸಿನಿಮಾ ಇದೆ. ಸೊ ನಮ್ಮವ್ರಿಗೆ ಇನ್ನೊಂದು ಸ್ವಲ್ಪ ಅಂದರೆ ಯಾರು ಇನಿಷಿಯೇಟಿವ್ ತಗೋ, ಯಾರು ಯಾರು ಮಾಡಬೇಕು? ಇನಿಷಿಯೇಟಿವ್ ಯಾರು ತೊಗೊಳಕ್ಕಾಗಲ್ಲ ಸರ್, ಅದು ಅವ್ರಾಗ ಅವರೇ ತೊಗೋಬೇಕು, ಪ್ರತಿಯೊಬ್ಬರು ತೊಗೋಬೇಕು. ಅಂದರೆ ಇಂಡಸ್ಟ್ರಿ ರೆಸ್ಪಾನ್ಸಿಬಲ್, ನಿಮ್ಮದು ನಂದು ಎಲ್ಲರದು. ಹೋಗ್ರಿ, ಇನ್ನೊಬ್ರು ಹೇಳ್ತಿದ್ದಾರೆ ಕೇಳಿಸ್ಕೊಂಡು ಮಾಡೋಣ ಅಂತನಾರು ಮುಂದೆ ಬರ್ತಾರೆ ಸರ್. ಅಲ್ಲ, ನೀವು ಯಾರಿಗಾರು ಹೇಳಿದಾಗ ಈಗ ಎಷ್ಟೋ ಸರಿ ಯೂಶಲಿ ನನ್ನಲ್ಲಂತೂ ಟೆಕ್ನಿಷಿಯನ್ಗಳು ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮವರೇ ಇರ್ತಾರೆ ಸರ್. ನಾವು ಹೊರಗಡೆ ತುಂಬ ಕಮ್ಮಿ ಸರ್, ತುಂಬ ಕಮ್ಮಿ. ನಿಮ್ಮ ಸಿನಿಮಾ ಅದನ್ನು ಪ್ರೀತಿಸೋನಾಗಿ, ನಿಮ್ಮ ವ್ಯಕ್ತಿತ್ವ ಅದನ್ನು ಗೌರವಿಸೋನಾಗಿ, ಮತ್ತು ನಿಮ್ಮ ಮುಂದಿನ ಜೀವನಗಳಲ್ಲಿ ಅದನ್ನು ನೋಡಿ ಖುಷಿ ಪಡೋನಾಗಿಯೂ ಕೂಡ ವೈಯಕ್ತಿಕವಾಗಿ ನಾನು ಅದನ್ನು ಅಷ್ಟೇ ಹಂಬಲಾಗಿ ರಿಕ್ವೆಸ್ಟ್ ಮಾಡಿದಾಗ ಒಪ್ಪಿದ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲೆಷರ್ ಟು ಹ್ಯಾವ್